नाशाय प्रणतः क्लेश नाशाय गोविंदाय नमो नमः गोविंदाय नमो नमः कृष्णाय वासुदेवाय कृष्णाय वासुदेवाय देवकीनन्दनाय च देवकीनन्दनाय च नन्दगोपकुमाराय नन्दगोपकुमाराय गोविन्दाय नमो नमः गोविन्दाय नमो नमः जन्माद्यस्य यतः अन्वयात् इतरतः चास्थेषु अभिज्ञः स्वराट् तेने ब्रह्म हृदाय हृदाय आदिकवये मुख्यं कियं सूरयः तेजो वारिमृधां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यस्वानुभाव श्रुतिसारमेकम् अध्यात्मदीपम् अतितितीर्षताम् तमोन्धम् संसारिणाम् करुणयाः पुराणगुह्यम् त्वम् व्याससूनुम् उपयामि ಗುರುಂ ಮುನೀನಾಂ ವ್ಯಾಸರ ಪುತ್ರರಾಗಿರ್ತಕ್ಕಂಥ ಶುಕಾಚಾರ್ಯರನ್ನ ನಾನು ಭಕ್ತಿಯಿಂದ ನೆನೆಸ್ತಾ ಇದ್ದೇನೆ ಅಂತ ಈ ಶ್ಲೋಕದಿಂದ ಪ್ರಾರ್ಥನೆ ಮಾಡಿ ಅವರನ್ನ ನೆನೆಸ್ತಾ ಇದ್ದೇವೆ. ಶುಕಾಚಾರ್ಯರಿಗೆ ಮನದಲ್ಲಿ ಧ್ಯಾನಿಸಿ ನಮಸ್ಕಾರ ಮಾಡಿ. ಅವರಲ್ಲಿ ವ್ಯಾಸಕುಮಾರಿಗಳನ್ನ ಆವಾಹನ ಇಲ್ಲಿ ಶ್ರೀಮದಾನಂದತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂ ಪಾಪಪಾಟನ ಪಂಡಿತಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ತೇನ ವಿಘ್ನಾಃ ಪ್ರಣಶ್ಯಂತಿ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಹರಿ ಓ.
ಸಂಕಲ್ಪವನ್ನ ಹೇಳ್ತೇನೆ, ಎಲ್ರು ಹೇಳಿ. ಆಚಾರ್ಯ ಸಂಕಲ್ಪವನ್ನ ಅವರು ಆಗ್ಲೇ ಮಾಡಿಸಿದ್ದಾರೆ. ನೀವೆಲ್ಲ ಸಪ್ತಾಹದಲ್ಲಿ ಅವಿಚ್ಛಿನ್ನವಾಗಿ ಪಾಲ್ಗೊಳ್ಳುವವರು ಅಂತ ಅಂದುಕೊಂಡು ಸಪ್ತಾಹವನ್ನ ನಿಮ್ಮೆಲ್ಲರಿಂದಲೂ ಹೇಳಿಸ್ತಾ ಇದ್ದೇನೆ. ಸಂಕಲ್ಪವನ್ನ ಯಾರಿಗಾದ್ರೂ ಒಂದೋ ಎರಡೋ ದಿವಸ ಅಥವಾ ಒಂದೋ ಎರಡೋ ಉಪನ್ಯಾಸಗಳು ಬರಲಿಕ್ಕಾಗದೆ ಇದ್ರೂ ಎಲ್ಲ ಉಪನ್ಯಾಸಗಳಲ್ಲಿ ನಾನು ಬಂದು ಭಕ್ತಿಯಿಂದ ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ತಪ್ಪೇನಿಲ್ಲ. ದೇವರು ನಿಮ್ಮನ್ನ ಶಿಕ್ಷೆ ಕೊಡೋದಿಲ್ಲ. ಒಂದೆರಡು ಎಲ್ಲದಕ್ಕೂ ಬರ್ತೀನಿ ಅಂದಿದ್ದು ಇದಕ್ಕೆ ತಪ್ಪಿದೆ ಅಂತ ಸಂಕಲ್ಪ ಮಾತ್ರ. ಇಚ್ಛಾವ ವಿಷ್ಣು ಧರ್ಮೇ ನನಿಷ್ಠ, ಒಳ್ಳೆಯದನ್ನ ಮಾಡ್ತೀನಿ ಅಂತ ಮನಸ್ಸ ಸಂಕಲ್ಪ ಮಾಡ್ತೀನಿ ಆ ಒಂದು. ಮತ್ತು ಮಂಗಲಾನಾಂಚ ಮಂಗಳ ಒಳ್ಳೆಯದು ಅನ್ನುವಾಗ ನಾನು ಯಾಕೆ ಭಾವುಕ ಆಗ್ತೀನಿ ಅಂದರೆ ಭಾದ್ರಪದ ಶ್ಲೋಕ ನೆನಪಿಗೆ ಬರ್ತದೆ. ನಿಮ್ಮ ಜೀವನದಲ್ಲಿ ಸತ್ಕರ್ಮಗಳನ್ನ ಆಧ್ಯಾತ್ಮಿಕ ಕರ್ಮಗಳನ್ನ ನೀವು ಏನಾದರೂ ಮಾಡಿದ್ರೆ ಅವೆಲ್ಲದಕ್ಕೆ ಕಿರೀಟ ಪ್ರಾಯ ಭಾಗವತ ಶ್ರವಣ. ಆದ್ದರಿಂದ ಎಲ್ಲ ಸಪ್ತಾಹದ ಏಳು ಪ್ರವಚನಗಳನ್ನು ನಾನು ಭಕ್ತಿಯಿಂದ ಆಲಿಸ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈಗ ಮುಂದೆ ಹೇಳೋ ಸಂಕಲ್ಪವನ್ನು ಹೇಳಿ. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುಂದಂತಿ ದಿವ್ಯೈಸ್ತವೈಹಿ ವೇದೈಸ್ಸಾಂಗ ಪದಕ್ರಮೋಪನಿಷದೈಹಿ ಕಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ಸದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯ ಅಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್
ಆದ್ಯಸ್ಯ ಯದು ಅನ್ವಯಾದಿತರತಶ್ಚ ಅರ್ಥೇಷ್ವಭಿಜ್ಞಸ್ವರಾ ತೇನೇ ಬ್ರಹ್ಮ ಹೃದಯಃ ಆದಿಕವೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ವೋ ಮೃಷಾತ್ ಧಾಮ್ನಾಶ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತ ಕೈಶವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈಹಿ ಈಶ್ವರಃ ಸದ್ಯಃ ಹೃದಿ ಅವರುಧ್ಯತೆತ್ರ ಕೃತಿಃ ಶುಶ್ರೂಷುಭಿಃ ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆದಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಶ್ರೀಮದ್ ಭಾಗವತ ಒಂದೊಂದು ಶ್ಲೋಕದ ಶಬ್ದವನ್ನ ಉಚ್ಚರಿಸುವಾಗಲೂ ರೋಮಾಂಚ ಭಕ್ತಿರಸ ತುಂಬಿ ಹರಿಯತಕ್ಕಂಥ ಅದ್ಭುತ ಕೃತಿ. ಭಕ್ತಿಶಾಸ್ತ್ರ ಭಕ್ತಿಶಾಸ್ತ್ರ ಅಂತಲೇ ಇರುತ್ತೆ, ಭಕ್ತ್ಯ ಭಾಗವತಂ ಶಾಸ್ತ್ರ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಎಂಥದ್ದಿದು? ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದವೃತ ದ್ರವ ಸಂಯುತಂ. ಇಂಥ ಫಲ ಜಗತ್ತಿನೊಳಗೆ ಇನ್ನೊಂದಿಲ್ಲ ಅಂತಕ್ಕಂಥ ವೇದ ಅನ್ನತಕ್ಕಂಥ ಕಲ್ಪವೃಕ್ಷದಿಂದ ಉದುರಿರ್ತಕ್ಕಂಥ ಗಲಿತಂ ಸ್ಖಲಿತಂ ಅಕಸ್ಮಾತ್ ಅಲ್ಲ, ಅದು ಸ್ವಾಮಿ ಅನುಗ್ರಹ. ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದವೃತ ದ್ರವ ಸಂಯುತಂ ಅಮೃತ ದ್ರವ ಸಂಯುತಂ. ಇಂಥ ಒಂದು ಅಪೂರ್ವ ಫಲ ವೇದ ಅನ್ನೋ ಕಲ್ಪವೃಕ್ಷದಿಂದ ನಮಗೆ ದೊರಕಿದ. ಏನದ ಈ ಫಲದೊಳಗ ಅಂದ್ರೆ ರಸಂ ರಸವತ್ ಅಲ್ಲ. ನಾವು ಮನುಷ್ಯರು ಕೋಡಿ ನಮಗೆ ಅಂಥ ಫಲ ನೋಡೇ ಗೊತ್ತಿಲ್ಲ. ನಾವು ಕೆಲವು ಹಣ್ಣು ಮ್ಯಾಲಿಂದ ತಿಂತೀವಿ ಒಳಗಿಂದ ಬಿಡ್ತೀವಿ, ಕೆಲವು ಒಳಗಿಂದ ತಿಂತೀವಿ ಮ್ಯಾಲಿಂದ ಬಿಡ್ತೀವಿ. ಮ್ಯಾಲೆ ಕೆಳಗ ಒಳಗ ಹೊರಗ ಎಲ್ಲ ಕಡೂನು ರಸನೇ ಇರ್ತಕ್ಕಂಥದ್ದು. ರಸ ಒತ್ತು ಅಲ್ಲ, ರಸ ತುಂಬಿದ್ದಲ್ಲ, ರಸಮೇವ. ಇಂಥ ಫಲ ಭಾಗವತ. ಬಾಳೆಹಣ್ಣಿಂದ ಮ್ಯಾಲಿಂದ ಸೊಟ್ಟಿ ಸುಲಿತೀರಿ ಒಳಗಿಂದ ತಿಂತೀರಿ, ಉತ್ತತ್ತಿ ಮ್ಯಾಲಿಂದ ತಿಂತೀರಿ ಒಳಗಿಂದ ಒಗಿತೀರಿ. ಇದು ಭಾಗವತ ಒಳಗಿಂದ ಒಗೆಯುವಂಥದ್ದಲ್ಲ, ಮ್ಯಾಲಿಂದ ಒಗೆಯುವಂಥದ್ದಲ್ಲ, ತುಂಬ ತೆಗೆಯುವಂಥದ್ದಲ್ಲ. ಆಚೂಲ ಮೂಲ ಪರ್ಯಂತ ಅಪಾದ ಮೌಲಿ ಪರ್ಯಂತರ ರಸಮೇವ. ಅಂಥ ಅದ್ಭುತವಾಗಿರ್ತಕ್ಕಂಥ ಪಿಬತ ಭಾಗವತ ಮಲಕ ಹಣ್ಣು ತಿನ್ರಿ ಅಂತ. ಇದೇನ್ರಿ ಇದು ಪಿಬತ ಕುಡಿಯಿರು ಇದನ್ನ ತಿಳಿ ತಿಳಿಯಾಗಿ ಬಿಡಿಸಿ. ನಿಮ್ಮ ಮುಂದೆ ಮಹಾನುಭಾವರು ಇಟ್ಟಿದ್ದಾರೆ. ಇನ್ನೂ ಒಂದು ಅರ್ಥದ್ರಿ ನಮ್ಮ ಈ ದೇಶದೊಳಗಿದ್ದವ್ರಿಗಂತೂ ಪಿಬತ ಅಂದ್ರೆ ಕುಡಿದದ್ದು ಕೋಡಿ ರಕ್ತದಾಗ ಹೋಗ್ತದೆ ನೋಡ್ರಿ. ಅದು ತಿಂದದ್ದು ಒಂಚೂರು ಟೈಮ್ ಬೇಕದು ಒಳಗೆ ಹಿಡಿಲಿಕ್ಕೆ. ಇದು ಬರೇ ರಕ್ತದಾಗ ಹೋಗುದಿಲ್ಲ, ಇದು ಜನ್ಮ ಜನ್ಮಾಂತರ ನಿಮ್ಮ ವ್ಯಕ್ತಿತ್ವದ ಭಾಗವಾಗಿ ಉಳಿತದ ಇದು ಅಂತ ಹೇಳ್ತಾರೆ. ಪಿಬತ ಭಾಗವತಂ ಇವತ್ತು ನೀವು ಕೇಳಿದ್ರೆ ಈ ಜನ್ಮ ನೆನಪಿರಬೇಕು ಅಲ್ಲ, ಮುಂಜನ್ಮಗಳಲ್ಲೇ ನೆನಪಿರಬೇಕು. ಮತ್ತೆ ಯಾರಾದರೂ ಎಲ್ಲಾದರೂ ಮುಂದಿನ ಜನ್ಮಗಳಲ್ಲಿ ಭಾಗವತ ಹೇಳ್ತಿದ್ರೆ ಲಘುನೇ ಕಿವಿ ಅದನ್ನು ಆಸ್ವಾದನೆ ಮಾಡಬೇಕು. ಯಾಕಂದ್ರೆ ಕೋಡಿ ಸಂಸ್ಕಾರ ಕೂತಿರ್ತದೆ. ಹಾಗೆ ಅಮೇರಿಕದಾಗಿದ್ದರೂ ಭಾಗವತ ಶ್ರವಣ ಮಾಡಿರ್ಬೇಕು. ಯಾರು ಪುಣ್ಯದಿಂದಲೋ ಏನೋ ಬಂದು ಕೂತೀವಿ, ಕ್ರಿಶ್ಚಿಯನ್ರು ಜೀಸಸ್ ಅನ್ಕೋತ ಪಾರ್ಟಿ ಮಾಡ್ಕೋತ ಕೂತ ಹತ್ನೊಳಗ ಚೋಸನ್ ಫ್ಯೂ
ಕೆಲವರು ಮನಸ್ಸಿನೊಳಗೆ ಸಾಕಪ್ಪ ಈ ಪಾರ್ಟಿ ಗಿರ್ತಿ ರಡನ್ ರಡನ್ ನೋಡಿವ್ ನಾವು ಸ್ವಲ್ಪ ಏನಾರ ಒಳ್ಳೇದನ್ನ ಕಿವಿಗೆ ಕೇಳೋಣ ಅಂತ ಕೂತ್ಕೊಂಡ್ರಲ್ಲ, ಇದು ಸಂಸ್ಕಾರದ ಫಲ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಜನ್ಮಾಂತರೇ ಲಭೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಜನ್ಮಾಂತರದೊಳಗೆ ಪುಣ್ಯ ಮಾಡಿದ್ರ ಮಾತ್ರ ಭಾಗವತವನ್ನು ಕೇಳಲಿಕ್ಕೆ ಸಿಗ್ತದ. ಭಕ್ತಿಯಿಂದ ಕೇಳಬೇಕಾದ್ರೆ ಅದಕ್ಕೆ ಸಂಸ್ಕಾರ. ಆದ್ದರಿಂದ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ಹೆಂಗಿರ್ಬೇಕು? ರಸಿಕಾಹ ಭುವಿ ಭಾವುಕಾಹ ಎರಡು ಬೇಕ್ರಿ. ಅತಿ ಭಾವುಕಿರೋಣ, ಮಾತಾಡಿದ್ರೆ ಗಳಗಳ ಆಡೋಣ, ಕೇಳಿಸ್ಕೊಳ್ಳದೇ ಇರೋಣ ಅಲ್ಲ. ರಸಿಕಾಹ ತರ್ಕ ರಸಿಕರು ಇರ್ಬೇಕು, ಅವರು ವಿಮರ್ಶನಾಶೀಲರು ಇರ್ಬೇಕು, ಪಾಂಡಿತ್ಯ ಇರಬೇಕು, ಬುದ್ಧಿ ಇರಬೇಕು. ಆದ್ರೆ ವೃಕ್ಷ ತರ್ಕ ಇರಬಾರದು. ಭಾವುಕಾಹ ರಸಿಕರು ಆಗಿರ್ಬೇಕು, ವಿಮರ್ಶನಶೀಲರು ಆಗಿರ್ಬೇಕು ರಸಿಕರು ಅಂದ್ರೆ, ಮತ್ತ ಭಾವುಕರು ಆಗಿರ್ಬೇಕು. ಏನ್ರಿ ಇವಕ್ಕೆ ಉದಾಹರಣೆ ಏನು ಬೇಕಾದಷ್ಟ? ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಕರವ ಮುದಾಭೀರಿ ನಾರಿ ವದನ ಕಮಲಾಸ್ಪದ ಮಧುಪ ರಮಾಶಂಭೂ ಬ್ರಹ್ಮ ಅಮರಪತಿ ಗಣೇಶಾರ್ಚಿತಪದ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಚೈತನ್ಯ ಮಹಾನುಭಾವ. ಇಸ್ಕಾನಕ್ಕೆ ಹೋಗಿ ಬರೀ ಬಿಲ್ಡಿಂಗ್ ನೋಡ್ಕೊಂಡು ಬರ್ತೀವಿ ನಾವು. ಆ ಕಟ್ಟಡಕ್ಕೆ ಮೂಲ ಪುರುಷರು ಮಹಾನುಭಾವರು ಚೈತನ್ಯರು, ಅವರು ಭಾವುಕರು ಆಗಿದ್ರು, ವಿಮರ್ಶನಶೀಲರು ಆಗಿದ್ರು. ಎಂತೆಂಥ ತರ್ಕಶಾಸ್ತ್ರದ ವಿದ್ವಾಂಸರಿ ಅಲ್ಲಿ ಬಂಗಾಲದೊಳಗೆ ನಮ್ಮ ಗುರುಕುಲದೊಳಗೆ ಅವ್ರು ಬರೆದಿರ್ತಕ್ಕಂಥ ತರ್ಕದ ಪುಸ್ತಕಗಳ ಪಠ್ಯಗಳಾಗ್ಯಾವ. ಇಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗೆ ದೇ ಆರ್ ಡೂಯಿಂಗ್ ರಿಸರ್ಚ್ ಆನ್ ಇಟ್, PhD ಮಾಡ್ಲಿಕ್ಕತ್ತಾರ. ಅಂಥ ದೊಡ್ಡ ಬುದ್ಧಿವಂತರು ಅವರು, ನಿಜವಾದ ತಾರ್ಕಿಕರು. ದೇ ನ್ಯೂ ದ ಲಿಮಿಟ್ಸ್ ಆಫ್ ಲಾಜಿಕ್, ಹೆನ್ಸ್ ದೇ ಸೆಡ್ ಲಾಜಿಕ್ ಕೆನಾಟ್ ಬಿ ಎವ್ರಿಥಿಂಗ್. ತರ್ಕ ಬೇಕು ಎಲ್ಲಿ ತನಕ? ತರ್ಕದ ಮಿತಿ ತಿಳಿಲಿಕ್ಕೆ ತರ್ಕ ಬೇಕು. ಏನ್ ಮಾಡಿದ್ರು? ತರ್ಕಶಾಸ್ತ್ರದೊಳಗ ಪ್ರಕಾಂಡ ಪಾಂಡಿತ್ಯ ಇದ್ರೂ ಕೂಡ ಅದನ್ನು ಬಿಟ್ಟು ಭಗವಂತನ ನಾಮಸ್ಮರಣದೊಳಗೆ ಮೈ ಮರೆತು ಎಲ್ಲ ತಿಳಿದು ನಮಗೆ ಈ ತರ್ಕಶಾಸ್ತ್ರದ ಹಣೆ ಬರ. ದೇರ್ ಇಸ್ ಸೋ ಮಚ್ ದಟ್ ನೀಡ್ಸ್ ಟು ಬಿ ನೋನ್ ಅಂಡ್ ವೇರ್ ಲಾಜಿಕ್ ಈಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್ ಬಿಕಾಸ್ ಥಿಂಗ್ಸ್ ಆರ್ ವೇ ಬಿಯಾಂಡ್ ಲಾಜಿಕ್. ಆ ಜಗತ್ತು ಬೇರೆ. ಅದು ನಾನೀಗ ಹೇಳಿರ್ತಕ್ಕಂಥದ್ದು ಜಗನ್ನಾಥ ಪುರಿ ಒಳಗೆ ಆ ಜಗನ್ನಾಥನ ರಥೋತ್ಸವ ನಡೆದಾಗ ಕಣ್ತುಂಬ ಅವನನ್ನು ನೋಡಿ ತಥಸ್ಥಂ ಕೇಶವನ್ನ ದೃಷ್ಟ ಪುನರ್ಜನ್ಮ ವಿದ್ಯತೆ ಅಂತ ಭಕ್ತಿಭಾವದಿಂದ ಆ ಜಗನ್ನಾಥಾಷ್ಟಕ ಜಗನ್ನಾಥಾಷ್ಟಕ ಅಂತ ಮಾಡಿದ್ದಾರೆ. ಏನ್ ಕೇಳಿದ್ರು ಅವರು? ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಎಷ್ಟು ಸುಂದರ ಪದ, ಸ್ವಾಮಿ ನಯನ ಪಥಗಾಮಿ ಭವತು ಮೇ. ನನ್ನ ಕಣ್ಣು ಎಲ್ಲೆಲ್ಲಿ ಹರಿತದ ಅಲ್ಲೆಲ್ಲ ಬಂದು ನಿಂದಿರ್ತಕ್ಕಂಥದ್ದು ಜವಾಬ್ದಾರಿ ನಿಂದು, ಯಾಕಂದ್ರೆ ನಾನಿನ್ನು ಭಕ್ತ. ನಯನ ಪಥಗಾಮಿ ಭವತು ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ನ ವೈ ರಾಜ್ಯಂ ಪ್ರಾಜ್ಯಂ ನ ಚ ಕನಕತಾಂ ಭೋಗ ವಿಭವಂ ನ ಯಾಚೇಹಂ ರಮ್ಯಾಂ ನಿಖಿಲ ಜನಕಾಮ್ಯಾಂ ವರವಧೂ ಸದಾ ಕಾಲೇ ಕಾಲೇ ಪ್ರಮಥಪತಿನಾಗೀತ ಚರಿತಃ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಅವರು ಯಮುನಾ ನದಿ ದಂಡೆ ಮೇಲೆ ಹೊರಟಿದ್ರು. ಒಬ್ಬ ಯಮನ ಶಿಷ್ಯ ಹೇಳ್ದ, ಈ ಯಮುನಾದ ಮಣ್ಣೇನದ ಇಲ್ಲಿ ನೀವು ಹೊಂಟೀರಿಲ್ಲ ಸಂಚಾರ ಮಾಡ್ತಕ್ಕಂಥದ್ದು, ಇದನ್ನ ಮೃದಂಗಕ್ಕೆ ಉಪಯೋಗ ಮಾಡ್ತಾರ. ಸುತ್ತಲೂ ಮಣ್ಣು ಹಚ್ಚಿರ್ತಾರೆ ನೋಡ್ರಿ, ಜಿಗುಟ್ ಮಣ್ಣು.
ಅಷ್ಟು ಅಂದ ಕೂಡಲೇ ಇನ್ನೊಮ್ಮೆ ಏನಂದು ಹೇಳು ಅಂದ್ರು. ಶಿಷ್ಯನ ಮಾತು ಮುಗಿದಿದ್ದಿಲ್ಲ, ಕುಸಿದು ಬಿದ್ದುಬಿಟ್ರು. ಖಾಬರಿ ಆದ್ರು ಶಿಷ್ಯರು, ಒಡ್ಕೋತ ಹೋಗಿ ನೀರು ತಗೊಂಬಂದು ನೀರು ಚುಮುಕಿಸಿ ಅವ್ರನ್ನ ಎಚ್ಚರ ಮಾಡಿ ಈಗ ಹುಷಾರಾಗಿದ್ದಾರ ಅಂತ ಇದ್ದೀರಾ ಅಂತ ಕೇಳಿದ್ರು. ಮೂರ್ಖ ಅಂತ ಬೈದ್ರು. ನನಗೆ ಅಸಂಪ್ರಜ್ಞಾತ ಅವಸ್ಥಾ ಯಾಕೆ ಅಂದ್ರೆ ಈ ಮಣ್ಣಿಗೆ ಮೃದಂಗ ಮಾಡ್ತಾರೆ, ಆ ಮೃದಂಗವನ್ನ ಬಾರಿಸ್ತಾ ಕೃಷ್ಣನ ಗಾನ ಮಾಡ್ತಾರೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ಇಷ್ಟು ನೆನಪಿಗೆ ಬಂದು ಕೂಡಲೇ ಸ್ವಾಮಿ ನೆನಪಾಗಿ ಆನಂದ 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 ಮೈ ಮರೆತಿದ್ದೆ ನಾನು, ನನಗೆ ಯಾಕೆ ಎಚ್ಚರ ಮಾಡಿದ್ರಿ ಅಂತ ಹೇಳಿದ ಅಂದ್ರೆ ನಮ್ಮಂಥವ್ರಿಗೆ ಜಗತ್ತಿನೊಳಗೆ ಎಲ್ಲಿ ನೋಡಿದ್ರು ಲೌಕಿಕ ಪದಾರ್ಥಗಳು ಕಾಣಿಸ್ತಾವ, ಎಲ್ಲಿ ಸೈಟ್ಸ್ ಹೂವು ಇರ್ತಾವ, ಯಾವಾಗ ಬಂಗಾರ ಚೀಪ್ ಆಗ್ತದ, ಯಾವ ಸೇಲ್ನೊಳಗೆ ಎಲ್ಲಿ ಇರ್ತಾವ, ಅವ್ರಿಗೆ ಮಣ್ಣು ಕೋಡಿ ಅದನ್ನು ನೋಡಿದ್ರೆ ಭಗವಂತ ನೆನಪಾಗ್ಬೇಕು ಅಂದ್ರೆ ಎಂಥ ಚೇತನ ಇರ್ಬೇಕು. ಎಲ್ಲ ಕಡೆಗೆ ಯಥಾ ಒಂದು ಭಾಗವತದೊಳಗೆ ಬರ್ತದ, ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಅಂತ ಹೇಳಿ, ಬೆಟ್ಟ ಗುಡ್ಡ ಹುಲ್ಲು ಕಲ್ಲು ಕಂಟಿ ಇದನ್ನು ಕಾಣತಕ್ಕಂಥ ಪ್ರದೇಶದೊಳಗೆ ವಿಶೇಷ ದೃಷ್ಟಿ ರಮ ಹೇಳ್ತಾನ, ಇಲ್ಲಿ ನೆಲ ಆಗಿರೋ ಬಂಗಾರದ ಇಲ್ಲಿ ಹೇಳ್ತಾನ, ನಮ್ಮ ಕಣ್ಣಿಗೆ ಏನೇನು ಕಾಣೋದಿಲ್ಲ ಅವ ಅಂದ್ರೆ ಸಾಮಾನ್ಯ ತಿಳ್ಕೊಬೇಡ್ರಿ, ಅವ ಎಲ್ಲೆಲ್ಲ ಅಗದಾರ ಅಲ್ಲೆಲ್ಲ ಬಂಗಾರ ಸಿಕ್ಕದ ಅಗದ್ರೆ ನೋಡ್ರಿ ಅಂತಾರ ತಿಳಿದವ್ರು, ಅಗದ್ರೆ ಅಲ್ಲಿ ಬಂಗಾರ ಹೊರಡ್ತು. ಸಾಮಾನ್ಯರ ಕಣ್ಣಿಗೆ ಕಲ್ಲು ಮುಳ್ಳು ಹುಲ್ಲು ಕಾಣುವ ಅಲ್ಲೇ ವಿಶೇಷ ದೃಷ್ಟಿ ಉಳ್ಳ ಹೆಂಗ ಬಂಗಾರ ಕಾಣಿಸ್ತದ ನೆಲದೊಳಗೆ. ಹಂಗ ಜ್ಞಾನಿಗಳಿಗೆ ಎಲ್ಲೆಲ್ಲಿ ಅವರು ನೋಡ್ತಾರ ಅಲ್ಲೆಲ್ಲ ಪಡ್ಕೊಂತಾರ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ, ಯಾಕಿದನ್ನು ಹೇಳಿದೆ ಅಂದ್ರೆ ಮುಹುರ ಹೋ ರಸಿಕಾ ಭುವಿ ಭಾವುಕಾ, ಭಾವುಕರು ಆಗಿರ್ಬೇಕು ರಸಿಕರು ಆಗಿರ್ಬೇಕು, ಎಬಡಿರಬಾರದು, ಕೇಳಿದ್ದಕ್ಕೆಲ್ಲ ಗೋಣಾಡಿಸಬಾರದು, ಕವಲತ್ತಿನ ಹಂಗ ಪ್ರಶ್ನೆ ಮಾಡಬೇಕು ಕ್ವಶನ್ ಮಾಡಬೇಕು. ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅರ್ಜುನ ಗೀತಾದೊಳಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ಪರಿಪ್ರಶ್ನೇನ ಸೇವೆಯ, ತಿಳಿದವರ ಹತ್ರ ಹೋಗಿ ಸೇವಾ ಮಾಡಿ, ಪ್ರಶ್ನೆ ಮಾಡಿ, ಮತ್ತೆ ಪ್ರಶ್ನೆ ಮಾಡಿ, ಪರಿಪ್ರಶ್ನೇನ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಆ ರೀತಿಯಾಗಿ ಭಾಗವತದ ಮಂಗಳಾಚರಣ ಪದ್ಧತಿ ಅಂಥ ಅರ್ಥಪೂರ್ಣವಾದ ಶಬ್ದಗಳನ್ನು ಬಳಸಿದ್ದಾರೆ. ಎಲ್ಲ ಮೂರು ಶಬ್ದದ ಶ್ಲೋಕದ ಅರ್ಥ ಹೇಳಿದ್ರೆ ಒಂದರಾಗಿ ಎಷ್ಟು ಕೂತರೆ ಹೆಂಗ. ಜನ್ಮಾದ್ಯಸ್ಯತರದಶ್ಚಾತ್ಸ್ವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿಯಂ ಸೂರಯ. ಏನಿದ್ರ ಅರ್ಥ ಜನ್ಮಾದ್ಯಸ್ಯ ಯತಃ, ಮಹಾನುಭಾವರಾಗಿರ್ತಕ್ಕಂಥ ವೇದವ್ಯಾಸರು ಶ್ಲೋಕದ ಆರಂಭದೊಳಗೊಂದು ಶಬ್ದ ಇಟ್ಟರು, ಶ್ಲೋಕದ ಕಡಿಕೊಂದು ಶಬ್ದ ಇಟ್ಟರು. ಎಷ್ಟು ಅರ್ಥಪೂರ್ಣವಾದ ಎರಡು ಶಬ್ದಗಳು. ಮೊದಲನೇ ಶಬ್ದ ಏನು, ಜನ್ಮಾದ್ಯಸ್ಯ ಯತಃ ಕಡಿದು ಧೀಮಹಿ, ಗಾಯತ್ರಿ ಮಾಡೋರಿಗೆ ಎಲ್ಲೋ ಇದು ಸ್ವಲ್ಪ ಕೇಳಿದಂಗ, ಯೋಜೋ ನ ಪ್ರಚೋದಯ ಆತ್ ಅದನ್ನೇ ಸತ್ಯಂ ಪರಂ ಧೀಮಹಿ, ರಾಮಂ ಧೀಮಹಿ ಅಲ್ಲ, ಕೃಷ್ಣಂ ಧೀಮಹಿ ಅಲ್ಲ, ಶಿವಂ ಧೀಮಹಿ ಅಲ್ಲ, ಸ್ಕಂದಂ ಧೀಮಹಿ ಅಲ್ಲ, ಯಾರನ್ನ ಸತ್ಯಂ ಧೀಮ. ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಆ ಸತ್ಯವನ್ನ ಯಾವ ಹೆಸರಿನಿಂದ ಕರೆದ್ರೂ ವ್ಯಕ್ತಿ ಬದಲಾಗುವುದಿಲ್ಲ. ನಮ್ಮ ಕಡೆ ಧಾರವಾಡದೊಳಗೆ ಅಣ್ಯ ಅಂತಾರ, ಟೊಣ್ಯ ಅಂತಾರ, ಅವು ಇಟ್ಟದ ಹೆಸರು ಇರ್ತಾವ, ಕರಿ ಬೇರೆನೆ ಕರಿತಿರ್ತಾವ, ವ್ಯಕ್ತಿ ಬದಲಾಗ್ತಾನೇನು. ಹಂಗ ಯಾವ ಹೆಸರಿನಿಂದ ಕರೆದ್ರೂ ಆ ಸತ್ಯವನ್ನು ನೀವು ಕರಿತಾ ಇದ್ದೀರಿ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಈ ಅನುಸಂಧಾನ ಇರೋ ತನಕ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯ ವಿಷಂವಿಸಂತಿ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ. ಇಂಥದ್ ಬ್ರಹ್ಮ ದೇವ್ರು ಯಾರು, ಭಗವಂತ ಯಾರು ಅಂತ ಉಪನಿಷತ್ನೊಳಗೆ ಪ್ರಶ್ನೆ ಮಾಡಿಕೊಂಡಾಗ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾರಿಂದ ಸಮಸ್ತ ಚೇತನಾಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಸೃಷ್ಟವಾಗಿದೆಯೋ, ಏನ ಜಾತಾನಿ ಜೀವಂತಿ ಯಾರಿಂದ ಬದುಕಿವೆಯೋ,
ಯತ್ಪ್ರಯಂತ್ಯ ಭಿಷಂಪಿ ಸಂತೀತಿ, ಯಾರನ್ನ ಕೊನೆಗೂ ಸೇರ್ತಾ ಇದೆಯೋ ತದ್ ವಿಜಿಜ್ಞಾಸಿಸು, ಅದನ್ನು ತಿಳಿಯಿರಿ. ಏನಂತ? ಬ್ರಹ್ಮೇತಿ. ಅದು ಭಗವಂತ, ಅದನ್ನ ಸತ್ಯ ಅಂತ ಕರೆಯಬಹುದು. ಅಂದ್ರೆ ಮೊದಲು ಒಂದೇನೋ ಶಬ್ದ ವಿಶೇಷಕನ ಅಂದ್ರಲ್ರಿ, ಅದೇನದು ಅಂದ್ರೆ ಅದರ ಅರ್ಥ ನೀವು ತಿಳ್ಕೊಂಡು ಬಿಟ್ರೆ ನೀವು ಆಧ್ಯಾತ್ಮಿಕರಾದ್ರಿ. ಏನ್ರಿ ಅದರ ಅರ್ಥ? ನಾ ಗುರುಕುಲದೊಳಗಿದ್ದಾಗ ಬಹಳ ಇದ್ರ ಬಗ್ಗೆ ತಕರಾರು ಮಾಡ್ತಿದ್ದೆ. ನಮ್ಮಲ್ಲಿ ವಿದ್ಯಾಪೀಠದೊಳಗೆ 12 ವರ್ಷದ ಗುರುಕುಲ ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು ಬೆಂಗಳೂರೊಳಗೆ ಸ್ಥಾಪನೆ ಮಾಡ್ಯಾರ. ಅನೇಕರು ನೀವು ನೋಡಿದ್ದೀರಿ. ಆ ಮಹಾನುಭಾವರಿಗೆ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಜೀವನದೊಳಗೆ ಇಬ್ಬರದ ಬಹಳ ದೊಡ್ಡ ಉಪಕಾರ. ಒಂದು ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು, ಇನ್ನೊಂದು ನನಗೆ ಗುರುಗಳು ತಂದೆಯೂ ಆಗಿರತಕ್ಕಂಥ ಪಂಡಿತ್ ಪಂಡರಿನಾಥ. ಅವರ ಅನುಗ್ರಹ ಇವತ್ತು ನಾನೇನಾದರೂ ಸಮಾಧಾನ. ಅಂತೂ ಆ ಮಹಾನುಭಾವರು ಜನ್ಮಾದ್ಯಸ್ಯತಃ ಅನ್ನೋದನ್ನು ಕಲಿಸಿದರು. ಈ ಶಬ್ದದ ಅರ್ಥ ತಿಳ್ಕೊಂಡ್ಬಿಟ್ರೆ ಭಾಗವತದೊಳಗೆ ಬಹಳ ದೊಡ್ಡ ಸಂಗತಿಯನ್ನು ತಿಳ್ಕೊಂಡ. ಏನ್ರಿ ಇದರ ಅರ್ಥ? ಗುರುಕುಲದೊಳಗಿದ್ದಾಗ ನಾನು ಹಾಗಾಗಿ ಕೇಳ್ತಿದ್ದೆ, ಭಗವಂತ ಗುಣಪೂರ್ಣ ಇದ್ದಾನೋ ನಿರ್ಗುಣ ಇದ್ದಾನೋ? ಅವ ನಿರ್ಗುಣ ಯಾಕಲ್ಲ, ದೇವರು ಜಡ ಯಾಕಲ್ಲ, ಅವ ಚೇತನ ಯಾಕ? ಚೇತನ ಆದ್ರೆ ಹೆಂಗಿದ್ದಾನೆ? ಅವನ್ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು? ಬರೇ ಗುರುಚಿದ್ರೆ ಸಾಕಲ್ಲ? ಇವೆಲ್ಲ ಪ್ರಶ್ನೆಗಳು ವೇದಾಂತದೊಳಗೆ ಚರ್ಚೆ ಮಾಡ್ತೀವಿ. ನಾನು ಕೇಳ್ತಿದ್ದೆ, ಬಹಳ ಮಂದಿ ಇವತ್ತಿನ ಹೊರಗಿನ ಜಗತ್ತು, ನಮ್ಮ ಗುರುಕುಲ ಬಿಟ್ಟರು ಹೊರಗಿನ ಜಗತ್ತಿನೊಳಗೆ ದೇವರ ಇದ್ದಾನೋ ಇಲ್ಲೋ ಅನ್ನೋ ಸಂಶಯ ಇರೋರಿದ್ದಾರೆ. ಧಾರ್ಮಿಕರ ಮುಖವಾಡ ಆಗ್ತಾರೆ. ನಿಜವಾದ ಧಾರ್ಮಿಕರು, ನಿಜವಾಗಿಯೂ ಭಗವಂತನಲ್ಲಿ ಶ್ರದ್ಧೆ ಇರುವವರು ಬಹಳ ಕಡಿಮೆ ಇದ್ದಾರೆ. ಹೌದಪ್ಪುಗಳು ಬಹಳ ಜಗತ್ತಿನೊಳಗೆ. 4 ಮಂದಿ ನಾಸ್ತಿಕರು ಕೂತು ಅದನ್ನು ಮಾತಾಡ್ತಿದ್ರು, ಕರೆಕ್ಟ್ ಹೇಳಿದ್ರು ನೋಡ್ರಿ, ನಾನು ಅದನ್ನೇ ಅಂತಿದ್ದೆ. ಅಲ್ಲಿ ಅತ್ಲಾಗ ಹೋಗಿ ದೇವರಿದ್ದಾನೆ ಅಂತ ನನಗೆ 100 ಕ್ಕೆ 100 ವಿಶ್ವಾಸದಂತೆ ಅವನಲ್ಲಿ ಹೇಳಿದ್ನಂದ್ರೆ ಅದಪ್ಪ ಮಾತು. ಎರಡೂ ಕಡೆಗೆ ಹೌದು ಅನ್ನೋರು ಏನಿದ್ದಾರೆ, ದೇ ಆರ್ ಯೂಸ್ಲೆಸ್ ಪೀಪಲ್. ನಾನು ನನ್ನ ಮಕ್ಕಳಿಗೆ ಹೇಳ್ತಿರ್ತೀನಿ, ಬಿ ಆನೆಸ್ಟ್. ನಿನಗೆ ದೇವ್ರ ಇಲ್ಲ ಅನ್ನಿಸಿರ ನನ್ನ ಮಾರಿ ನೋಡಿ ಹೆದರ್ಕೋತ, ಹೌದಪ್ಪ ಇದ್ದಾನೋ ಏನೋ ಬೇಡ. ನಿನಗೆ ಇಲ್ಲ ಅನ್ಸಿದ್ರೆ ಇಲ್ಲ ಅಂತ ಹೇಳು, ಯಾಕಂದ್ರೆ ಯು ಗಿವ್ ಮೀ ಆನ್ ಅಪಾರ್ಚುನಿಟಿ ಟು ಡಿಸ್ಕಸ್. ಯಾವಾಗ ನಿಮ್ಮ ಅಜ್ಞಾನ ನೀವು ಒಪ್ಪಗೋತೀರಿ, ಆನೆಸ್ಟಿ ಈಸ್ ದಿ ಬೆಸ್ಟ್. ಇಲ್ಲಿ ಭಾಗವತದೊಳಗೆ ಬರ್ತದೆ ಮುಂದಿನ ಶ್ಲೋಕದೊಳಗೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಏನು ಧರ್ಮ ಅಂದ್ರೆ ಪ್ರೋಜ್ಜಿತ ಕೈತವ, ಕಾಪಟ್ಯ ಇಲ್ಲದೆ ಇರೋದು, ಪ್ರಾಮಾಣಿಕತೆ ಧರ್ಮದ ಪ್ರಧಾನ ಲಕ್ಷಣ. ನೀವು ದೇವರನ್ನು ಒಪ್ಪುವುದು ಬಿಡುವುದು ಮುಂದಿಂದು, ಆಮೇಲಿಂದದು. ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಧಾರ್ಮಿಕ ಆಗಬೇಕಾದ್ರೆ ಅಂದ್ರೆ ಪ್ರಾಮಾಣಿಕತೆ. ನಾವು ನಾಸ್ತಿಕರಾಗಿದ್ರು ಪರವಾಗಿಲ್ಲ, ಪ್ರಾಮಾಣಿಕರಾಗಿದ್ವಿ ಅಂದ್ರೆ ಯಾರು ಬಂದು ದೇವ್ರ ಬಗ್ಗೆ ಕೇಳಿದಾಗ ಇಲ್ಲಪ್ಪ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳುವಷ್ಟು ಧೈರ್ಯ, ಆ ಪ್ರಾಮಾಣಿಕತೆ ಉಳಿಸ್ಕೊಂಡಿದ್ರೆ ವಿ ಸ್ಟ್ಯಾಂಡ್ ಎ ಚಾನ್ಸ್ ಟು ಲರ್ನ್. ಉದ್ಧಾರದ್ದು ಒಂದು ದಾರಿ ಇರ್ತದೆ, ಅದನ್ನು ಮುಚ್ಕೊಂಡು ಕೂತು ಬಿಡ್ತೀವಿ, ನಾಟಕ ಮಾಡ್ಕೋತ ನಾವು. ಅದಕ್ಕೆ ಹೇಳ್ತಾರೆ, ಎಲ್ಲರೇ ನಮ್ಮ 12 ವರ್ಷ ಓದು ಗ್ರಂಥದೊಳಗ ದೇವರೇ ಇಲ್ಲ ಅಂತ ಯಾವನಾರೇ ಬಂದ ಅಂದ್ರೆ ಅವಾಗ ಮನಸ್ಸಿಗೆ ಕನ್ವಿನ್ಸ್ ಮಾಡಿಸುವಂತಹದ್ದು, ದೇವರ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡಿಸುವಂತಹದ್ದು ಏನಾರೇ ಒಂದು ಗ್ರಂಥದ ಏನು ಅಂತ ನಾನು ವಿದ್ಯಾರ್ಥಿ ಇದ್ದಾಗ ಕೇಳ್ತಿದ್ದೆ. ಅವರೆಲ್ಲ ಹೇಳೋರು ಹಿಂಗೆ ಯಾರು ಕೇಳಿಲ್ಲಪ್ಪ ನಮ್ಗೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವಿಷಯಗಳವ, ಆದ್ರೆ ಇದನ್ನೇ ನಿಮಿತ್ತವಾಗಿ ಇಟ್ಕೊಂಡು ಬರೋದದ್ದು ಯಾವುದು ಗೊತ್ತಿಲ್ಲ. ಏ ಒಂದು ಪುಸ್ತಕ ಆಗುತ್ತೆ, ಯಾಕಂದ್ರೆ ಬಹಳ ಮಂದಿಗೆ ಆ ಫಂಡಮೆಂಟಲ್ ಕನ್ಫ್ಯೂಷನ್ ಹೋಗಿಲ್ಲ ಇನ್ನು. ದೇವ್ರು ಇದ್ರೆ ಮುಂದಿನ ಎಲ್ಲ ಸರಿ ಇರುತ್ತೆ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡಿಂಗ್ ಪಾಯಿಂಟ್ ಇದ್ವು ಅಂದ್ರೆ ದೆನ್ ದ ಜರ್ನಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಈಸ್ ಎ ಪಾಸಿಬಿಲಿಟಿ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಆತ್ಮ. ಎಂಡಿಂಗ್ ಪಾಯಿಂಟ್ ಯಾವುದು? ಪರಮಾತ್ಮ. ಈ ಎರಡು ಪಾಯಿಂಟ್ನೊಳಗೆ ಯಾವುದರ ಒಂದು ಪಾಯಿಂಟ್ ಇರುವುದರ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಜರ್ನಿ ಇಸ್ ನಾಟ್ ಪಾಸಿಬಲ್. ಕಾಮನ್ ಸೆನ್ಸ್ ಹೌದು. ಇದರೊಳಗೆ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಅಂತ ಹೇಳಿದೆ, ಎಷ್ಟೋ ಮಂದಿಗೆ ಅಲ್ಲೂ ಡೌಟ್ ಅದೇ, ನಾನು ಇದ್ದೇನೆಯೇ ಅಂತ ಯಾರು ಕೇಳೋರು ಇದ್ದಾರೆ. ಇಲ್ಲ, ನಾನು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೌಟ್. ನಾನು ಅಂದ್ರೆ ಈ ಬರೀ ಶರೀರನೋ, ಇದರೊಳಗೆ ಈ ಶರೀರ ಬಿದ್ದು ಹೋದ ಮೇಲೂ ಉಳಿತಕ್ಕಂಥ ಒಬ್ಬ ಆತ್ಮ ಇದಾನೋ, ಯಾಕೆ ರೆಲೆವೆಂಟ್ ಇದು
ಅಂದ್ರೆ ಅಂಥ ಒಂದು ಆತ್ಮ ಇಲ್ಲ ಅಂತಾದ್ರೆ, ಶರೀರ ಬಿದ್ದು ಹೋದ ಮೇಲೆ ಏನು ಉಳಿಯುವುದೇ ಇಲ್ಲ ಅಂತಾದ್ರೆ ಇದೆಲ್ಲ ಸಾಧನ ವ್ಯರ್ಥ. ಮುಗಿದೋತು ಜೀವನ ಅಲ್ಲಿಗೆ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಆದ್ದರಿಂದ ಒಬ್ಬ ಆತ್ಮ ಇದ್ದಾನ, ಈ ಶರೀರ ಬಿದ್ದು ಹೋದ ಮೇಲೂ ಅವ ಉಳಿತಾನ ಅನ್ನೋದು ನಿಮ್ಗೆ ನಿರ್ಧಾರ ಆದ್ರೆ ಮಾತ್ರ ಆಧ್ಯಾತ್ಮಿಕ ಸಾಧನೆಗೆ ಒಂದು ಅರ್ಥ ಇದೆ. ಶರೀರ ಮುಗಿದು ಹೋಗೋದ್ರ ಜೊತೆಗೆ ಎಲ್ಲವೂ ಕಥೆನೆ ಮುಗಿದು ಹೋದರೆ ದೆನ್ ಸ್ಪಿರಿಚುವಲ್ ಅಟೈನ್ಮೆಂಟ್ ಈಸ್ ಅ ನಾನ್ ಸೆನ್ಸ್. ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಯಾಕಂದ್ರೆ ದೇರ್ ಇಸ್ ನೋ ಸ್ಪಿರಿಟ್ ಆಸ್ ಸಚ್. ವಾಟ್ ಈಸ್ ಸ್ಪಿರಿಚುವಲ್ ಅಲ್ವಾ? ಆದ್ದರಿಂದ ಒಬ್ಬ ಆತ್ಮ ಬೇಕು. ಇನ್ನೊಬ್ಬ ಹೌದಪ್ಪ ಆತ್ಮ ಇದ್ದಾನೆ, ಪರಮಾತ್ಮ ಇಲ್ಲ, ದೇವರಿಲ್ಲ. ಏ ದೇವ್ರಿಲ್ಲದೆ ಇದ್ರೆ ಜಗತ್ತು ಹೆಂಗೆ ನಡೆದ್ರಿ? ಯಾಕೆ ಗಾಳಿ ಬೀಳಿಸ್ತದೆ, ಮೋಡ ಚಲಿಸ್ತದೆ, ಮಳಿ ಬೀಳ್ತದೆ, ಬೆಳಿ ಬೆಳೀತದೆ, ನಾವು ತಿಂತೀವಿ, ಹಾಂ ಬುದ್ಧಿ ಅದ, ಬೇಕಾದಷ್ಟು ವೈಜ್ಞಾನಿಕ ಸಾಮಗ್ರಿಗಳನ್ನು ಕಂಡುಹಿಡಿದೀವಿ, ಟಿವಿ ನೋಡ್ತೀವಿ, ಸೀರಿಯಲ್ಸ್ ನೋಡ್ತೀವಿ, ಹರಟಿ ಹೊಡಿತೀವಿ, ಖುಷಿಯಾಗಿರ್ತೀವಿ. ಎದಕ್ಕೆ ಬೇಕು? ಈ ಮುದುಕರಾದ್ಮೇಲೆ ಸಾಯುವ ಮುಂದೆ ಅವೆಲ್ಲ ದೇವರು ಧರ್ಮ ಅವೆಲ್ಲನು ನಮಗೆಲ್ಲ ಯುನೋ ಸೌಂಡ್ ಆ್ಯಂಡ್ ಹೆಲ್ದಿ, ವಿ ಸ್ಟಿಲ್ ಹ್ಯಾವ್ ಯುತ್. ಆದ್ದರಿಂದ ದೇವ್ರ ಇಲ್ಲ. ದೇವ್ರ ಇಲ್ಲ ಅಂದ್ರಿ ಅಂದ್ರೆ ದೇರ್ ಇಸ್ ನೋ ಸ್ಪಿರಿಚುವಲ್ ಜರ್ನಿ. ಹೆಂಗ್ ಆತ್ಮ ಇಲ್ಲ ಅಂದ್ರೆ ದೇರ್ ಇಸ್ ನೋ ಸ್ಪಿರಿಚುವಲ್ ಜರ್ನಿ, ಬಿಕಾಸ್ ದಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಪರಮಾತ್ಮ ಇಲ್ಲ ಅಂದ್ರೂ ನಿಮ್ಮ ಪಾಲಿಗೆ ಸ್ಪಿರಿಚುವಲ್ ಜರ್ನಿ ಇಲ್ಲ. ಆದ್ದರಿಂದ ಏನೇ ಆಧ್ಯಾತ್ಮಿಕವಾದ ಸಾಧನ ಮಾಡಬೇಕಾದ್ರೆ ಇವೆರಡರ ಬಗ್ಗೆ ನಿರ್ಧಾರ ಬೇಕು. ಬಹಳ ವಿಸ್ತಾರವಾದ ವಿಷಯ ಇದು. ನಿಮಗೊಂದು ದೃಷ್ಟಾಂತ ಕೊಟ್ಟು ಈ ವಿಷಯ ಮುಗಿಸಿಬಿಡ್ತೀನಿ ನಾನು, ಯಾಕಂದ್ರೆ ಮುಂದೆ ಹೋಗುದದ. ನಮ್ಗೆ ನಾವೆಲ್ಲರೂ ನಮ್ಮ ಕೆಲವು ತಿಂಗಳದವರು ನಾವಿದ್ದಾಗೋ ಅಥವಾ ಒಂದು ವರ್ಷದವರಿದ್ದಾಗೋ ನಮಗೆ ಫೋಟೋಗಳು ಮನೆಯಾಗ ಇರಬೇಕು ನೋಡಿವೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ದೊಡ್ಡವರಾಗಬೇಕು. ಯಾರೇ ಇದು ನೀನೇ ಅಂತ ಆ ಒಂದು ವರ್ಷದಲ್ಲಿ ಇದ್ದಾಗಿಂದ ಫೋಟೋ ತೋರಿಸಿ ಹೇಳಿರದೇ ಇದ್ರೆ ಅದು ನಾನು ಅಂತ ನನಗೆ ಗೊತ್ತಾಗುತ್ತೆ. ಅಷ್ಟು ನಾನು ಬದಲಾಗಿದೆ. ಮುಂದೆ 7 ವರ್ಷದವಾದ ಇವತ್ತು ಶರೀರ ಶಾಸ್ತ್ರಜ್ಞರು ಒಪ್ಪಿಕೊಂಡ ವಿಷಯ ಒಂದು ಏನು ಅಂತಂದ್ರೆ, ಪ್ರತಿ 7 ವರ್ಷಗಳಿಗೆ ಶರೀರದೊಳಗಿನ ಪ್ರತಿಯೊಂದು ಸೆಲ್ಗಳು ಬದಲಾಗ್ತವೆ. ದೇರ್ ಈಸ್ ಅನ್ ಅಬ್ಸಲ್ಯೂಟ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಬಾಡಿ, ಬಿಕಾಸ್ ಎವ್ರಿ ಸೆಲ್ ಇಸ್ ಚೇಂಜ್. ಅಂದ್ರೆ ಏನಾಯ್ತು, 7 ವರ್ಷಕ್ಕೊಮ್ಮೆ, ಇದು ನಾನು ಸೈನ್ಸ್ ಮಾತಾಡ್ತಿದ್ದೀನಿ, ಆಧ್ಯಾತ್ಮ ಮಾತಾಡ್ತಿಲ್ಲ. ನೀವು ಆ ಕ್ಷೇತ್ರದಲ್ಲಿ ತಜ್ಞರಾದವರನ್ನು ಹೋಗಿ ಬೇಕಾದ್ರೆ ವಿಚಾರಿಸಿ ನೋಡಿ. ಶರೀರದೊಳಗಿನ ಪ್ರತಿಯೊಂದು ಕಣ ಕೂಡ ಎವ್ರಿ ಮೊಮೆಂಟ್ ಸೆಲ್ಸ್ ಆರ್ ಡೈಯಿಂಗ್ ಆ್ಯಂಡ್ ನ್ಯೂ ಸೆಲ್ಸ್ ಆರ್ ಕಮಿಂಗ್. ಯು ನೋ, ವಿ ಆಲ್ ನೋ ದಟ್. ಇವತ್ತು ಅದು ಕಾಮನ್ ಸೆನ್ಸ್, ಅದು ಸೈಂಟಿಸ್ಟ್ ಗೊತ್ತಿರೋ ವಿಚಾರ ಅಲ್ಲ, ಸಾಮಾನ್ಯರಿಗೆ ಗೊತ್ತಿರೋ ವಿಚಾರ. ಶರೀರದೊಳಗೆ ಪ್ರತಿ ಕ್ಷಣ ಸೆಲ್ಗಳು ನಾಶ ಆಗ್ತಾವೋ, ಹೊಸ ಸೆಲ್ಗಳು ಬರ್ತಾವೆ. 7 ವರ್ಷಕ್ಕೊಮ್ಮೆ ಎಲ್ಲ ಸೆಲ್ಗಳು ನಾಶ ಆಗಿ ಹೊಸ ಸೆಲ್ಗಳು ಬರ್ತವೆ. ಈ ಶರೀರದೊಳಗೆ ಒಬ್ಬ ನಿತ್ಯನಾದ ಆತ್ಮನೇ ಇಲ್ಲ ಅಂತಾದ್ರೆ, ಶರೀರದೊಳಗೆ ಇರೋದು ಶರೀರ ಮಾತ್ರ ಅಂತಾದ್ರೆ, 7 ವರ್ಷದ ನಂತರ ಅವನೇ ಇವನು ಅಂತ ನೀವು ಹೆಂಗೆ ಹೇಳ್ತೀರಿ? ಎಲ್ಲ ಸೆಲ್ಗಳು ಬದಲಾಗಿಬಿಟ್ಟವು. ಈ ಕಂಬದ ಕಂಬದೊಳಗಿನ ಅಷ್ಟೂ ಭಾಗಗಳನ್ನು ತೆಗೆದು ಬೇರೆ ಒಂದು ನಾವು ಕಂಬ ಕೂಡಿಸಿದ್ರೆ ಅದೇ ಕಂಬ ಇದು ಅಂತೀವೇನು? ಹಂಗೆ ಶರೀರದೊಳಗಿನ ಎಲ್ಲ ಸೆಲ್ಗಳು ನಾಶ ಆದ್ಮೇಲೆ ಒಳಗ ಏನೂ ಇಲ್ಲೇ ಇಲ್ಲ, ಆತ್ಮ ನಾವಿಲ್ಲ, ಶರೀರ ಒಂದೇ ಇರೋದು ಅಂತಾದ್ರೆ ಅವನೇ ಇವನು ಅಂತ ಹೆಂಗೆ ಹೇಳ್ತೀರಿ? 7 ವರ್ಷ ಆದ್ಮೇಲೆ ಪ್ರತಿ 7 ವರ್ಷಕ್ಕೆ ಈಗ ನಮಗೆ ಅನುಭವಕ್ಕೆ ಬಂದಿರೋ ವಿಷಯ, ಶರೀರ ಇಷ್ಟು ಬದಲಾಗ್ತದಲ್ಲ. ಮನೆಯೊಳಗೆ ನಮ್ಮ ಹರೆಯದ ವಯಸ್ಸಿನ ಫೋಟೋ ಹಾಕೊಂಡಿರ್ತೀವಿ, ಚಂದ ಮೀಸಿ ಕಿಸಿ ಕಟ್ಟಾಗಿರ್ತಾವ, ಇಲ್ಲೆಲ್ಲ ಹಿಂಗೆ ಕೂಡ್ಲಿರ್ತಾವ. ಅವ್ರು ಯಾರೋ ಬಂದವರು ಮನೆ ಯಾರು ಎಷ್ಟು ಚಂದ ಹ್ಯಾಂಡ್ಸಮ್ ಇದ್ದ, ನಾನು ಕೂಡಲಿ ಮದ್ದು ಜೋತ್ ಬಿದ್ದ ಗಲ್ಲ ಗರೀಬ್ ಮೂಡಿದ್ದು ಹಿಂಗೆ ನಿಂತಿರ್ತಾನ, ಅವ ನೋಡ್ತಾನ ನೋಡಿ ಅದು ನಾನ ಅಂತಾನೆ, ಅದೇ ನೀ ಹೆಂಗಾಗ್ತೀನಿ ಅಂತ ಸಲಿಕಿದ್ರ ಅಂತಾರ. ಇಲ್ಲ, ನನ್ನ ಹರೆಯದ ವಯಸ್ಸಿನ ಫೋಟೋ ಅದ. ಇಷ್ಟು ಬದಲಾಗಿರ್ತಾನ ಮನುಷ್ಯ. ಅದು ನನ್ನದೇ ಶರೀರ ಅಂತ ಹೇಳ್ಕೋಬೇಕು, ಮಂದಿ ಕನ್ವಿನ್ಸ್ ಮಾಡ್ಲಿಕ್ಕೆ ಗುರಿಕೊಂಡು ಬಿದ್ದು. ಇಷ್ಟು ಬದಲಾಗೋ ಶರೀರದೊಳಗಿರ್ತಕ್ಕಂಥ ವ್ಯಕ್ತಿ ನಾನೇ ಅಂತ ಹೆಂಗೆ ಹೇಳ್ತೀನಿ ಅಂದ್ರೆ, ಆ ಬದಲಾಗುವ ಶರೀರದೊಳಗೆ ಬದಲಾಗದೇ ಇರುವಂತಹ ಒಬ್ಬ ಆತ್ಮ ಇದ್ದಾನ ಅಂತ ಅವನೇ ಇವನು ಅಂತ ಹೇಳ್ತೀನಿ. ಶರೀರ ಮಾತ್ರ ಇರೋದು ಅಂತಾದ್ರೆ ಅವನೇ ಇವನು ಅಂತ ಹೇಳಲಿಕ್ಕೆ ಏನೂ ಇಲ್ಲವೇ. ಇದು ನಮಗೆ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ವಿಷಯ. ಅದಕ್ಕೆ
ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಖ್ಯತಿ ಅಂತ ಕೃಷ್ಣ ಗೀತಾದೊಳಗೆ ಇದನ್ನು ವಿಸ್ತಾರ ಬಗ್ಗೆ ಹೇಳ್ತಾನೆ. ಹೆಂಗ ಬಾಲ್ಯದಿಂದ ಯೌವನ, ಯೌವನದಿಂದ ವಾರ್ಧಕ್ಯ, ಹಂಗ ವಾರ್ಧಕ್ಯಕ್ಕ ಈ ಶರೀರ ಬಿಟ್ಟು ಇನ್ನೊಂದು ಶರೀರ ಅಂದ್ರ ದೇಹಾಂತರ ಪ್ರಾಪ್ತಿ, ಮತ್ತೊಂದು ದೇಹಕ್ಕೆ ಜೀವ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಆತ್ಮನಿತ್ಯತ್ವದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪರಮಾತ್ಮ ಇದ್ದಾನ ಅಂತ ಯಾಕೆ ಒಪ್ಬೇಕು ನೀವು? ಆತ್ಮ ಇದ್ದಾನ ಅಂತ ಒಪ್ಪಿದ್ವಿ, ಪರಮಾತ್ಮ ಇದ್ದಾನ ಅಂತ ಯಾಕೆ ಒಪ್ಬೇಕು? ಅದರೊಳಗು ಮತ್ತೆರಡು, ಮೊದಲನೇದ್ದು ದೇರ್ ಇಸ್ ಅ ಸಿಸ್ಟಮ್ ದಟ್ ವಿ ಆಲ್ ಎಕ್ಸ್ಪೀರಿಯನ್ಸ್, ದೇರ್ ಇಸ್ ಎ ಕಾಸಾಲಿಟಿ. ಫಿಸಿಕ್ಸ್ ಇದ್ದ ಪ್ರಿನ್ಸಿಪಲ್ಸ್ ಅಂತ ಇಲ್ಲ ಅಂತಾದ್ರೆ ಸೈನ್ಸ್ ಬೆಳೀತಾನೆ ಇರಲಿಲ್ಲ. ದೇರ್ ಆರ್ ಸರ್ಟನ್ principles in the nature. Science has discovered them, and on the base of that they have invented comforts. ಇವತ್ತೊಂದು ರೀತಿ ಇರ್ತದೆ ನೇಚರು, ನಾಳೆ ಮತ್ತೊಂದು ರೀತಿ ಇರ್ತದೆ. ಇಟ್ಸ್ ಆಲ್ವೇಸ್ ರ್ಯಾಂಡಮ್, ವಿ ಕೆನಾಟ್ ಪ್ರೆಡಿಕ್ಟ್ ಎನಿಥಿಂಗ್ ಅಂತಿದ್ರೆ ನೋ ಇನ್ವೆನ್ಷನ್ ಇಸ್ ಪಾಸಿಬಲ್. ಎಲ್ಲಿದೆ ಬಂತು ಆ ವ್ಯವಸ್ಥೆ? ಸೈಂಟಿಸ್ಟ್ ಬಿಟ್ಬಿಡ್ರಿ, ನಾವು ಉಸಿರಾಡಿಸ್ತೀವಲ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ, ಅವುಗಳನ್ನು ಸಸ್ಯಗಳು ಉಸಿರಾಡ್ತಾವ, ಆಕ್ಸಿಜನ್ ಅವು ಹೊರಗೆ ಬಿಡ್ತಾವ, ಅದನ್ನು ನಾವು ಉಸಿರಾಡ್ತೀವಿ. ಒಂದು ಶರೀರದೊಳಗೆ ಉಂಡ ಆಹಾರ ಪಚನ ಆಗಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು, ಹಾಕೊಂಡಿರ್ತೀವಿ. ಅನ್ನನಾಳದೊಳಗೆ ಹೋದ್ರೆ ಬಚಾವ, ಶ್ವಾಸನಾಳಕ್ಕೆ ಸ್ಲಿಪ್ ಆದ್ದು ಅಂದ್ರೆ ಗೋವಿಂದ. ಡಾಕ್ಟರ್ ಹೇಳ್ತಾರ ಪೇಷಂಟ್ಸಿಗೆ ಉಣಿಸು ಮುಂದೆ ಹುಷಾರು. ನಾನಿದನ್ನು ನೋಡೀನಿ ನಮ್ಮ ತಂದೆಗೆ ಉಣಿಸುವಾಗ, ಎತ್ತಲಾಗರೆ ಮಾರಿ ಮಾಡಿ ಉಣಿಸ್ಬೇಡ, ಇಲ್ಲಿ ಹೋಗುವಾಗ ಅದು ಎಲ್ಲರೂ ಶ್ವಾಸನಾಳಕ್ಕೆ ಹೋತು ಅಂದ್ರೆ ಮುಗ್ದ ಹೋದು ಆಯುಷ್ಯ. ಒಂದು ಆಹಾರ ಒಳಗೆ ಹಾಕ್ಕೊಳ್ಳೋದ್ರಿಂದ ಆರಂಭ ಮಾಡಿಕೊಂಡು ಅದು ಜೀರ್ಣಾಗಿ ಎಲ್ಲ ಮಲಮೂತ್ರಾದಿಗಳು ಶರೀರಕ್ಕೆ ರಕ್ತ ಆಗತಕ್ಕಂಥದ್ದು, ಮಾಂಸ ಆಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಅದೈತೆ. ಯಾರು ಮಾಡ್ಯಾರ ಅದನ್ನು ವ್ಯವಸ್ಥೆ? ಓ, ನನ್ನ ಶರೀರ ಆದ್ರಿಂದ ನಾನೇ ಮಾಡಿದ್ದೇನೆ ಅಂತ ಯಾರಿಗಾರ ಹೇಳ್ಕೊಳ್ಳಿಕ್ ಶಕ್ಯದೇನು? ಓ, ಐ ಡಿಸೈನ್ ದ ಎಂಟೈರ್ ಸಿಸ್ಟಮ್. ಯಾರಿಲ್ಲ, ರಾತ್ರಿ ಮಲಗು ಮುಂದೆ ಹೋಗಿ ಹೊರಗೆ ಇಲ್ಲಿ ಥಂಡಿ ಅಂತ ಹೆದರ್ತೀವಿ, ರಾತ್ರಿ ಹೊತ್ತು ನಮ್ಮಲ್ಲೆಲ್ಲ ವಾಕಿಂಗ್ ಮಾಡ್ತೀವಿ, ಊಟ ಕೂಡಲೇ ಒಂಚೂರು ಅಡ್ಡಾಡೋದು, ಏನೇನೇನು ಇರುವುದಿಲ್ಲ, ಮನೆ ಮುಂದೆ ಬರೀ ಹುಲ್ಲು ಬೆಳೆದಿರ್ತದೆ. ಬೆಳಗ್ಗೆ ಮುಂಜಾನೆ ಎದ್ದು ಹಿಂಗೆ ಬಂದು ನೋಡಿದ್ರೆ ಘಮಘಮಿಸ್ತಕ್ಕಂಥ ಅದರ ಕೋಮಲತೆ, ಅದರ ಪರಿಮಳ, ಅದರ ಸೌಂದರ್ಯ. ಯಾರು ಮಾಡ್ಯಾರ ಬೆಳಗಾಗೋದ್ರೊಳಗೆ ರಾತ್ರಿ ಯಾರ ಬಂದು ಏನಂದ್ರೆ ನಾನು ಅಥವಾ ನಮ್ಮ ಅದು ಆಜುಬಾಜು ಮನೆಯವರು? ಕಾರ್ಯ ಅದ, ಕಾರಣ ಬೇಕಲ್ಲ. ಒಂದು ತರ್ಕಬದ್ಧವಾಗಿ ವಿಚಾರ ಮಾಡ್ರಿ, ತಿರ್ಸಿ ಕಾಸಾಲಿಟಿ. ಒಂದು ವಾಚ್ ಅದ, ಸರಿಯಾಗಿ ಸಮಯ ತೋರಿಸ್ತದ, ಅದನ್ನ ಯಾರು ಮಾಡಿದ್ರೆ ಬೇಕು? ಏ ಇಲ್ರಿ, ಹಂಗ ತಾನ ವಾಚ್ ಅದ, ಅದು ಹಂಗ ನಡೀತದ, ತಲೆ ಕೆಟ್ಟದ ಅಂತ. ಇಷ್ಟು ಅದ್ಭುತವಾದ ಒಂದು ಡಿಸೈನ್ ಅದ ಈ ಮನೆಗೆ. ಏ ಯಾರು ಮಾಡ್ಯಾರ್ರಿ ಇದ್ರದ ಡಿಸೈನ್ ಇಂಥವ್ರು ಮಾಡ್ಯಾರ ಅಂತ ಹೇಳ್ತೀವಿ. ಏನ್ರಿ ರ್ಯಾಂಡಮ್, ಏನೋ ಎಲ್ಲ ಕಲ್ಲು ಮಣ್ಣು ಇಟ್ಟಂಗಿ ಅವೆಲ್ಲ ತಾವೇ ತಾವಾಗಿ ಸೇರ್ಕೊಂಡು ಒಂದು ಮನಿ ಆಗಿದೆ ಅಂದ್ರೆ ಹುಚ್ಚ ಅಂತ. ಒಂದು ಒಳ್ಳೆ ಕಾವ್ಯ ಆಗ್ಬೇಕಾದ್ರೆ ಅದಕ್ಕೊಬ್ಬ ಕವಿ ಬೇಕು. ಹಂಗೆ ಜಗತ್ತಿನೊಳಗೆ ಸುತ್ತಮುತ್ತಲ ಸುವ್ಯವಸ್ಥಿತವಾಗಿ ಅನೇಕ ಕ್ರಿಯೆಗಳು ನಡಿಬೇಕಾದ್ರೆ ಅದರ ಹಿಂದೆ ಒಬ್ಬ ಭಗವಂತ ಬೇಕು. ಹೀಗೆ ಭಗವಂತನ ಅಸ್ತಿತ್ವವನ್ನು ಸ್ವಲ್ಪ ಕಣ್ ತೆರೆದು ನಾವು ನೋಡಿದ್ರೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ವಿಷಯ ಇದು ಅನ್ನೋದನ್ನು ಜನ್ಮಾದ್ಯಸ್ಯಯತಃ ಅನ್ನೋ ಶಬ್ದದಿಂದ ಹೇಳ್ತಾರೆ. ಜನ್ಮ ಅಂದ್ರೆ ಹುಟ್ಟು, ಅಸ್ಯ ಅಂದ್ರೆ ಈ ಪ್ರಪಂಚದ ಸುತ್ತಮುತ್ತಲು ಕಾಣ್ತಕ್ಕಂಥ ವಿಶ್ವದ, ಅಸ್ಯ ಜನ್ಮ ಅಂದ್ರೆ ಹುಟ್ಟು. ಹುಟ್ಟು ಅಂದ್ರೆ ಬರೇ ಹುಟ್ಟಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿಯಾದಷ್ಟ ಕರ್ತೃತ್ವವನ್ನು ತಗೊಳ್ಬೇಕು ಅಂತ ಟಿಪ್ಪಣಿಕಾರರು ಬರಿತಾ ಇದ್ದಾರೆ. ಅಂತೂ ಈ ಸೃಷ್ಟಿ ನಾನು ಮಾಡಿಲ್ಲ, ಇದನ್ನು ನಾನು ನೋಡ್ಕೋತಾ ಇಲ್ಲ, ಮತ್ತು ಇದರ ಸಂಹಾರಕ್ಕೂ ನಾನು ಕಾರಣ. 100 ವರ್ಷ ಬದುಕಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ಯಾರಿಗೆ ಗೊತ್ತು ನಾಳಿನ ದಿವಸ ಏನದು? ನನಗೆ ಜಗತ್ತಿನೊಳಗೆ ಅತ್ಯಂತ ನಿಶ್ಚಿತವಾದದ್ದು ಅಂದ್ರೆ ಅನಿಶ್ಚಿತತೆ ಮಾತ್ರ, ಅದು ಬಿಟ್ಟರೆ ಒಂದು ಸಾವು. ಇವನು ತಪ್ಪಿಸ್ಕೊಂಡವ್ರಿಲ್ಲ. ಆದ್ದರಿಂದ ಈ ನಮ್ಗೆ ಇರ್ತಕ್ಕಂಥ ಬದುಕಿನ ಅವಧಿ ಒಳಗೆ ಉಡಾಫೆ ಒಳಗೆ ಇಡೀ ಜೀವನ ಕಳಿತೀವೋ ಅಥವಾ ಏನಾದ್ರು ಸಾಧನೆ ಮಾಡ್ತೀವಿ? ಉಡಾಫೆಯಿಂದ ದೇವರೇ ಇಲ್ಲ ಅಂಥೇಳಿ ಧರ್ಮವನ್ನು ಹೀಗಳೆದು ಹಾಸ್ಯ ಮಾಡಿ ಡೆತ್ ಬೆಡ್ ಮೇಲಿದ್ದಾಗ ಡಯಾಲಿಸಿಸ್ ಮಾಡೋ ಸ್ಥಿತಿ ಒಳಗಿದ್ದಾಗ ನಿಲ್ಲಬರೆದಿಟ್ಟು ಒಬ್ಬ ಮಹಾನುಭಾವ ನಮ್ಮ ಕರ್ನಾಟಕದವರು,
ನನ್ನ ಮಾಧ್ವ ಶಾಸ್ತ್ರದ ಪ್ರಕಾರ ನಂದು ಅಂತಿಮ ಕ್ರಿಯೆ ನಡೆಯಿತು. ಇಡೀ ಜನ್ಮ ನಾಸ್ತಿಕತೆಯ ಬಗ್ಗೆ ಬರೆದು ಸಾವಿನ ಪ್ರತೀಕ್ಷೆಯಲ್ಲಿರುವಾಗ ಏನು ನಡೆದಿರಬಹುದು ಮನಸ್ಸಿನ ಪ್ರಾಮಾಣಿಕತೆ ಮೆಚ್ಚುವಂಥ. ಆದರೆ ಇದರಿಂದ ಒಂದು ಕಲಿಬೇಕಾದ ಪಾಠ ಅದ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಮಗೆ ವಿ ಹ್ಯಾವ್ ಟೂ ಚಾಯ್ಸಸ್ ಜೀವನದೊಳಗೆ. ಓ ಅವ ಭಾಳ ಬೆಳೆದ್ನ ರೀ, ನೋಡಿ ನೋಡ್ತಾ ಬೆಳೆದ ಅಂದ್ರೆ ಏನು ಮಾಡಿದ? ಡಿಗ್ರಿ ಮಾಡಿದ, ಒಂದು ಜಾಬ್ ಸಿಕ್ತು, ಮನಿ ಕಟ್ಸಿದ, ಕಾರ್ ತಗೊಂಡ, ಓ ಆ ಕಾರ್ ಮಾಡಿ ಇನ್ನೂ ದೊಡ್ಡ ಕಾರ್ ತಗೊಂಡ, ಮತ್ತೊಂದೆರಡು ಬೆಂಗಳೂರು ಅಂತ ಊರೊಳಗೆ ಆಸ್ತಿ ಮಾಡಿದ, ಬೆಳೆದ. ಇದಕ್ಕೆ ಬೆಳವಣಿಗೆ ಅನ್ನೋದಿಲ್ಲ ಶಾಸ್ತ್ರಕಾರ. ಅವರಂತಾರ, ಯಾತಕ್ಕೆ ನಾನು ಬದುಕಿದ್ದೇನೆ ಅಂತ ಮನುಷ್ಯ ಎಂದು ಹೇಳ್ಕೊತಾನಲ್ಲ ತನ್ನಂತ, ಅವತ್ತು ಅವನ ಬೆಳವಣಿಗೆ ಆರಂಭ ಆಯ್ತು. ನೌಕರಿ ಮಾಡಿದ್ವಿ, ದುಡ್ಡು ಸಂಪಾದನೆ ಮಾಡಿದ್ವಿ, ಕ್ರೂಸ್ಗೆ ಹೋಗಿ ಬಂದ್ವಿ, ಎಲ್ಲ ಅಪೇಕ್ಷೆಗಳು ಮುಗಿದು ತೃಪ್ತರೇನು ಜೀವನದಿಂದ ನಾವು? ವಾಟ್ ಎಲ್ಸ್ ಲೈಫ್ ಕ್ಯಾನ್ ಆಫರ್? ಇಸ್ ದೇರ್ ಎನಿಥಿಂಗ್ ಎಲ್ಸ್? ಇದರಿಂದ ತೃಪ್ತರೇನು? ಅವು ಪಶು ಪಕ್ಷಿಗಳು, ಹುಳು ಹುಪ್ಪಡಿಗಳು ಸಹಿತ ಬದುಕ್ತಾವ, ಅವು ತಿಂತಾವ, ಅವು ಉಣ್ತಾವ. ನಿಮ್ಗೆ ಕಾರಿಂದು ಗ್ಯಾಸ್ ಹಾಕೋಬೇಕು, ಅವಕ್ಕೆ ಆಯಿಲ್ ಚೇಂಜ್ ಮಾಡ್ಬೇಕು, ಅವಕ್ಕೆ ಇಲ್ಲ ಬುರ್ರ ಅಂತ ಹಾರೋಗ್ತಾವ. ನಿಮ್ಗಿಂತ ಹೆಚ್ಚು ಸುಖಿಗಳ ಜಾಗದಿಂದ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಎಮಿಷನ್ ಟೆಸ್ಟ್ ಬೇಕಾಗಿಲ್ಲ. ದೇ ಆರ್ ಮಚ್ ಮೋರ್ ಪ್ರಿವಿಲೇಜ್ ಇದೆ ನೀವಾರ್. ಇಷ್ಟೇ ಜೀವನ ಆದ್ರೆ ಈ ಜೀವನ ಬದುಕಿದ್ರೆ ಎಷ್ಟು ಬಿಟ್ಟು ಹುಟ್ಟದೇ ಇದ್ದವ್ರು ಇದ್ದಾರೆ ಜಗತ್ನ, ಹುಟ್ಟಿ ಸತ್ತವ್ರು ಇದ್ದಾರೆ, ಎರಡರೊಳಗೆ ಏನಾರ ಅಂತರ? ಒಂದು ನಾಲ್ಕು ತಲೆಮಾರಿನ ಅಂತ ಹೆಸರು ಹೇಳ್ತೀವಿ, ನಮ್ಮ ತಂದೆ, ನಮ್ಮ ಅಜ್ಜ, ಮುತ್ತಜ್ಜ, ಅವ್ರ ತಂದೆ. ಹಿಂದೆ ಬಂದ್ರೆ ಹೆಸರು ಸಹಿತ ಗೊತ್ತಿಲ್ಲ ನಮ್ಗೆ. ಒಂದು ದಿವಸ ನಾವು ಹಿಂಗೆ ಆಗ್ತೀವಿ. ಒಂದು ನಾಲ್ಕು ತಲೆಮಾರುಗಳು ಹೋದ್ರೆ ಯಾರ್ಯಾರಿಗೆ ನಾವು ಹುಟ್ಟದೇ ಇರೋವ್ರಿಗೂ ನಮಗೂ ಯಾವ ಅಂತರ ಇದೆ? ಇಂಥ ಬದುಕಿನೊಳಗೆ ಏನಾದರೂ ಆಧ್ಯಾತ್ಮಿಕ ಸಾಧನೆ ಅಂತ ಮಾಡಿಕೊಂಡ್ರೆ, ನಮ್ಮ ಪ್ರಾಚೀನರು ಭಾಳ ಚಂದ ಹೇಳ್ತಾರೆ, ಇದೊಂದು ಸೈಕಲ್ ಇತ್ತು, ಈ ಸೈಕಲ್ನೊಳಗೆ ಮ್ಯಾನ್ ಈಸ್ ಅಟ್ ದ ಪೀಕ್, ಇಲ್ಲಿದ್ದಾರೆ ಮನುಷ್ಯ, ಹಿಂಗೆ ಹೋಗ್ತಿರ್ತದ. ಇಲ್ಲೇ ವೃಕ್ಷಗಳವ, ಇಲ್ಲಿ ಪ್ರಾಣಿಗಳವ, ಇಲ್ಲಿ ಮನುಷ್ಯ ಇದ್ದಾರೆ. ಈ ಚಕ್ರ ತಿರುಗ್ತಿರ್ತದ, ಇದ್ರ ಗುಂಟ ನಾವು ಹಿಂಗೆ ಬರ್ತೀವಿ. ಏನಾಗ್ಬೇಕು? ಮನುಷ್ಯ ಅದಾವ, ವೃಕ್ಷ, ಪ್ರಾಣಿ, ಮನುಷ್ಯ, ವೃಕ್ಷ, ಪ್ರಾಣಿ, ಮನುಷ್ಯ. ಏ ಇದಕ್ಕಿಂತ ಏನು ಚಲೋ ಇದ್ರ ಮೇಲೆ ಹೋಗು, ಏ ನಂಗೆ ಪ್ರಾಣಿನೂ ಬೇಡ, ನಂಗೆ ವೃಕ್ಷನೂ ಬೇಡ ಅಂದ್ರೆ, ಯು ಹ್ಯಾವ್ ಟು ಜಂಪ್ ಔಟ್ ಆಫ್ ದಿಸ್ ಸೈಕಲ್. ಅದ್ರ ಸಲುವಾಗಿ ಭಗವತ ಅನ್ನೋದು ವಯಸ್ಸಾದ ಮೇಲೆ ಕಿವಿ ಕೇಳಿಸದೇ ಇರುವಾಗ ಕೂತ್ಕೊಂಡು ಕೇಳೋ ಪುರಾಣ ಅಲ್ಲ. ಭಾಗವತ ಅನ್ನೋದು ಜೀವನದೊಳಗೆ ಮತ್ತೇನು ಮಾಡ್ಲಿಕ್ಕೆ ಬರುವುದಿಲ್ಲಪ್ಪ, ಹೊತ್ತು ಹೋಗುವುದಿಲ್ಲ, ಪುರಾಣಕ್ಕೆ ಹೋಗಿ ಕೂತ್ರ ಅಲ್ಲ. ಕೌಮಾರೇ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರೀಯ ಅರ್ಥ ಮೊದಲನೇ ಶ್ಲೋಕಕ್ಕೆ ಬಹಳ ವಿಸ್ತಾರ, ಅಧಿಕಾರ, ವಿಷಯ, ಪ್ರಯೋಜನ, ಆಮೇಲೆ ಅವುಗಳ ಪ್ರತಿಪಾದ್ಯ, ಪ್ರತಿಪಾದಕ ಭಾವ, ಸಂಬಂಧ, ಅವೆಲ್ಲ ಶಾಸ್ತ್ರೀಯ ವಿಷಯಗಳವ. ಆದ್ರೆ ನನಗೆ ಆಗಾಗ ಮನಸ್ಸಿನೊಳಗೆ ಬರೋದು, ಸಾಮಾನ್ಯರಿಗೆ ಶಾಸ್ತ್ರದ ವಿಷಯಗಳನ್ನು ಹೇಳೋಕ್ಕಿಂತ ಮೊದಲ ಅವರ ಮನಸ್ಸಿನೊಳಗೆ ಏನು ಸಂಶಯಗಳಿರ್ತಾವಲ್ಲ, ಅವು ಹೇಳ್ಕೊ ಅಡ್ರೆಸ್ ದೇವರಿದಾನೋ ಇದು. ಇಸ್ ದಟ್ ಆಲ್ ದೇರ್ ಈಸ್ ಫಾರ್ ಅಸ್ ಇನ್ ದಿಸ್ ಲೈಫ್, ಆರ್ ಇಸ್ ದಟ್ ಎನಿಥಿಂಗ್ ಎಲ್ಸ್? ನಾಲ್ಕು ಮಂದಿ ಬ್ರಾಹ್ಮಣರು ಕೂಡಿ ತಮ್ಮ ಬುದ್ಧಿ ಎಲ್ಲ ಹಾಕಿ ನಾಲ್ಕೇನೋ ಜಟಿಲ ಗ್ರಂಥಗಳನ್ನು ಬರೆದಿಟ್ಟು ನಮ್ಮ ಮಂತ್ರಿಯವರು ಕೇಳಿ ಬರಲಿ, ಅದರಿಂದ ನಾವು ಜೀವನ ಮಾಡಬೇಕು ಅನ್ನೋ ಸೆನ್ಸ್ ಮಾಡಿದರೆ ಹೆಂಗೆ? ಅಥವಾ ಇದರೊಳಗೆ ಏನಾರೇ ರಿಯಲಿ ಇಸ್ ದರ್ ಎನಿಥಿಂಗ್ ವರ್ತ್ ದಟ್ ವಿ ನೀಡ್ ಟು ವಿ ವುಡ್ ಇನ್ವೆಸ್ಟ್ ಅವರ್ ಟೈಮ್ ಆ್ಯಂಡ್ ಎನರ್ಜಿ? ಇದದ ಸಾಮಾನ್ಯ ಮನುಷ್ಯನ ಮನಸ್ಸಿನೊಳಗೆ ಅದನ್ನು ಅಡ್ರೆಸ್ ಮಾಡದೇ ಇದ್ರೆ ಅವನು ಮುಂದೆ ಮಾರ್ಗನೇ ಇಲ್ಲ. ಅದಕ್ಕೆ ಮೊದಲನೇ ಶ್ಲೋಕದ ಶಾಸ್ತ್ರೀಯ ಅರ್ಥ ಏನರೇ ಇರಲಿ, ನನ್ನ ಪಾಲಿಗೆ ಮೊದಲನೇ ಶ್ಲೋಕದ ಅರ್ಥ ಭಗವಂತನ ಅಸ್ತಿತ್ವದ ಪ್ರತಿಪಾದನೆ. ಬಹಳ ಮಂದಿಗೆ ಅಲ್ಲೇನೆ ಪ್ರಾಬ್ಲಮ್. ಜನ್ಮಾದ್ಯಸೇತಃ ಅನ್ನೋದರಿಂದ ಇವತ್ತು ನೀವು ಮನೆಗೆ ಏನಾದ್ರೆ ಏನು ಕಲ್ತೀವಿ ನಾವು ಅಂದ್ರೆ ಈ ಶಬ್ದ ನೆನಪಿಟ್ಕೊಂಡು ಜನ್ಮಾದ್ಯಸೇತಃ
ಬ್ರಹ್ಮಸೂತ್ರ ಇದು, ಸಾಧಾರಣ ಅಲ್ಲ ಇದು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಜನ್ಮಾದ್ಯಸ್ಯೇತಃ ಓಂ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಓಂ ತತ್ವ ಸಮನ್ವಯಾತ್ ಓಂ ಅಂತ ವೇದಾರ್ಥ ನಿರ್ಣಯವನ್ನು ಮಾಡಲಿಕ್ಕೆ ಬಾದರಾಯಣರು ಮಾಡಿರ್ತಕ್ಕಂಥ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದೊಳಗಿನ ಎರಡನೇ ಸೂತ್ರ ಏನದ ನೋಡ್ರಿ, ಎಷ್ಟು ಬುದ್ಧಿವಂತರವರು, ಬಹಳ ಮುಂದೆ ಹೋಗೋಕ್ಕಿಂತ ಮೊದಲ ಇವು ಫೌಂಡೇಶನ್ಸ್ ಕ್ಲಿಯರ್ ಆಗಿಬಿಡ್ಬಿಟ್ಟು. ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂದ್ರೆ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಮೊದಲನೇ ಸೂತ್ರ. ಬ್ರಹ್ಮ ಹೆಂಗಿದ್ದಾನ, ಓಂ ಜನ್ಮಾದ್ಯಸ್ಯೇತಃ ಓಂ. ಏನನ್ನೇ ನಾವು ತಿಳಿಬೇಕಾದ್ರೆ ಲಕ್ಷಣಗಳಿಂದ ತಿಳಿ. ನಿಮ್ದು ಫಂಡಮೆಂಟಲ್ ಎಲಿಮೆಂಟ್ಸ್ ಅಂತ ಮಾಡಿ ಪಿರಿಯಾಡಿಕ್ ಟೇಬಲ್ ಅಂತ ಮಾಡ. ಹೌ ಡು ಯು ಐಡೆಂಟಿಫೈ ದಟ್? ಥ್ರೂ ದ ಕ್ಯಾರೆಕ್ಟರಿಸ್ಟಿಕ್ಸ್. ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದು ಅಂದ್ರೆ ಓಕೆ ಇಟ್ ಫಾಲ್ಸ್ ಹಿಯರ್. ಅದ್ರದ್ದು ಅದ್ರದ್ದು ಕ್ಯಾರೆಕ್ಟರ್ ಒಂದವ ಅಂದ್ರೆ ಹೋಗಿ ಆ ಗುಂಪಿನೊಳಗೆ ಆ ವರ್ಗದೊಳಗೆ ಅದನ್ನು ಸೇರಿಸಿ ಅಂತ ಹೆಂಗೆ ನೀವು ಅಂತೀರಿ? ಇದೇ ಸಿಸ್ಟಮ್ ಅಲ್ಲ ನಮ್ಮ ನಮ್ಮಲ್ಲಿ ಏನ್ ಮಾಡಿದ್ರು? ಯಾರನ್ನರೇ ತಿಳ್ಕೊಳ್ಬೇಕಾದ್ರೆ ಅವ್ರ ಲಕ್ಷಣಗಳಿಂದ ತಿಳ್ಕೊಳ್ಬೇಕು. ನಮ್ಮ ಗುರುಗಳು ಬಹಳ ಚಂದ ಹೇಳವ್ರೆ, ಮನುಷ್ಯ ಅಂದ್ರೆ ಏನು? ತಲಿ ಕೈ ಕಾಲು ಎಲ್ಲ ಇರೋ ಮನುಷ್ಯ. ಮಂಗಗೂ ಅದ ಅಲ್ಲ ಎಲ್ಲ, ಪುತ್ರ ಬಾಲ ಇಲ್ಲ. ಓಹೋ, ಬಾಲ ಇಲ್ಲದೇನೆ ಕೈಕಾಲು ಕರಚರಣಾದಿ ಮತ್ತು ಕೈ ಕಾಲು ಎಲ್ಲಾನು ಅಂಗಾಂಗಗಳಿರ ಮನುಷ್ಯ ಅಂತ ಲಕ್ಷಣಗಳಿಂದ ನೀವು ಮನುಷ್ಯನನ್ನ ತಿಳ್ಕೊತೀರಿ. ಕಣ್ಣೆದುರಿಗೆ ಕಾಣ್ತಕ್ಕಂತಹ ಪದಾರ್ಥಗಳನ್ನ ಲಕ್ಷಣಗಳಿಂದ ಗುರುತಿಸ್ತೀವಿ. ದೇವ್ರ ಕಣ್ಣಿಗೆ ಕಾಣಿಸ್ತಾನೇನು? ಯಾರು ಇದ್ರೆ ಹೇಳ್ರಪ್ಪ ಮಹಾರಾಜ್, ನಾನು ಒಂದೊಂದು ಸಷ್ಟಾಗಿ ನಮಸ್ಕಾರ ಹಾಕ್ಬಿಡ್ತೀನಿ, ನನಗಷ್ಟು ತೋರಿಸಿ. ಇಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಯಾವ್ದು ಕಾಣಿಸೋದಿಲ್ಲ, ಅದ್ರ ಲಕ್ಷಣ ಹೆಂಗ್ ತಿಳ್ಕೊತೀರಿ ನೀವು? ಕಣ್ಣಿಗೆ ಇಂಥದ್ದು ಕಾಣಿಸ್ತದಂದ್ರೆ ಇದ್ರ ಲಕ್ಷಣ ಹಿಂಗ ಅಂತ ಹೇಳ್ತೀವಿ. ದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲ, ಅದ್ರ ಲಕ್ಷಣವನ್ನು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರಿಂದ ಭಗವಂತನನ್ನು ತಿಳಿಯೋದು ಹೇಗೆ? ಅದಕ್ಕೆ ಟೀಕಾರಾಯರು ಬಹಳ ಚಂದ ಹೇಳ್ತಾರೆ, ತಾಮ್ ಗೋವಿನ ಶೃಂಗವನ್ನ ಹಿಡಿದು ಕರ್ಣೇ ಶೃಂಗೇವ ಗೃಹೀತ್ವ. ಇದು ಆಕಳ ಅಂತ ಹೆಂಗ್ ಹೇಳ್ತೀವಿ ಹಂಗ ಹೇಳುದಿಲ್ಲ ವೇದ. ವೇದ ಭಗವಂತನ ಲಕ್ಷಣಗಳನ್ನ ಹೇಳ್ತದೆ. ಭಗವಂತನ ಲಕ್ಷಣಗಳನ್ನ ಯಾವ ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಲಕ್ಷಣ ಹೇಳಿದರೂ ಕೂಡ ಅವನನ್ನು ತಿಳ್ಕೊಳ್ಳೋದು ಹೆಂಗ ಅಂದ್ರೆ, ಪುರೋವಿದ್ಯಮಾನವಾಗಿರ್ತಕ್ಕಂಥ ಜಗತ್ತನ್ನು ನೋಡ್ರಿ. ಭಗವಂತನ ಅಸ್ತಿತ್ವಕ್ಕೆ ದ ಓನ್ಲಿ ಪ್ರೂಫ್ ವಿ ಹ್ಯಾವ್ ಈಸ್ ದ ಎಕ್ಸಿಸ್ಟೆನ್ಸ್. ಅದಕ್ಕೇನೆ ಅದನ್ನು ಸುಳ್ಳು ಅನ್ಬೇಡ್ರಿ ಅಂತ ಅದ್ರ ಮೇಲೆ ಅಷ್ಟು ನೈರು ಬರೀ ಅವ್ರಿ. ಅದನ್ನು ಸುಳ್ಳು ಅಂದ್ಬಿಟ್ರೆ ಯು ಹ್ಯಾವ್ ನಥಿಂಗ್. ಎಲ್ಲಿ ತನಕ ಜಗತ್ತು ಸತ್ಯನೋ ಅಲ್ಲಿ ತನಕ ಆ ಭಗವಂತನನ್ನು ತಿಳಿಲಿಕ್ಕೆ ನಮಗ ಆಗ ದೇರ್ ಇಸ್ ಎ ವೆರಿ ಕ್ಲಿಯರ್ ಕಾಸಾಲಿಟಿ. ವಿ ಸೀ ದ ಕಾಸ್. ಎಲ್ಲೇ ಒಂದು ಪರಿಣಾಮ ಇರ್ತದೋ ಅಲ್ಲಿ ಕಾರಣ ಇರ್ತದೆ. ಈ ಬಹಳ ವಿಸ್ತಾರವಾದ ವಿಷಯ ಇದು. ಅಂತೂ ಜನ್ಮಾದ್ಯಸ್ಯತಃ ಅನ್ನೋದ್ರಿಂದ ಅದನ್ನು ನಮಗೆ ತಿಳಿಸಿದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಶ್ವ ವಿಜ್ಞಸ್ವರಾಟ್ಟೇನೆ ಬ್ರಹ್ಮತೇನೆ. ಬ್ರಹ್ಮವನ್ನ ಬ್ರಹ್ಮನಿಗೆ ಬ್ರಹ್ಮನು ಕಲಿಸಿದ. ಏನ್ರಿ ಹಂಗಂದ್ರ, ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ ಬೃಹಧಾತುವಿದ ಬ್ರಹ್ಮತೇನೆ ಅಂತ ಮಂಗಳಾಚರಣ ಶ್ಲೋಕದೊಳಗೆ ಎಷ್ಟು ಚಂದ ಇಟ್ಟಾರ ನೋಡ್ರಿ ಶಬ್ದ. ಬ್ರಹ್ಮ ಅಂತಂದ್ರೆ ಬೃಹ ವೃದ್ಧವು, ಯಾವುದು ಅತ್ಯಂತ ದೊಡ್ಡದೋ ಸದಾ ಬೆಳೀತಾ ಇರುತ್ತದೋ ಅದು ಬ್ರಹ್ಮ, ಭಗವಂತ ಬ್ರಹ್ಮ. ಅವ ಭಾಗವತವನ್ನ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ, ತನ್ನ ಮಗನಿಗೆ ತೇನೆ ತಿಳಿಯಪಡಿಸಿದನು, ಕಲಿಸಿದನು. ಭಾಗವತವನ್ನು ಕಲಿಸಿದ, ಬ್ರಹ್ಮವನ್ನು ಕಲಿಸಿದ, ವೇದವನ್ನು ಕಲಿಸಿದ ಅಂತೀವಲ್ಲ, ಅಲ್ಲೇ ಬ್ರಹ್ಮ ಶಬ್ದಕ್ಕೆ ಇನ್ನೊಂದರ್ಥ ವೇದ ಅಂತ ಅರ್ಥ. ಬ್ರಹ್ಮನು ಅಂದ್ರೆ ಪರಮಾತ್ಮನು ಬ್ರಹ್ಮವನ್ನು ಅಂದ್ರೆ ವೇದದ ಸಾರರೂಪವಾಗಿರ್ತಕ್ಕಂತಹ ಭಾಗವತವನ್ನ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ತೇನೆ ತೇನೆ ಬ್ರಹ್ಮ ಹೃದಯ ಆದಿಕವೇ ಮುಖ್ಯಂತಿ ಎಂ ಸೂರಯ ತೇಜೋ ವಾರಿ ಹೃದಯ.
ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ. ಅಲ್ಲಿ ಯಾಕೆ ನಿಲ್ಲಿಸಿದೆ ಅಂತಂದ್ರ, ಅದು ನಿಂತು ವಿಚಾರ ಮಾಡಬೇಕಾದ ಶಬ್ದದ ರೀ. ತೇಜೋವಾರಿ ಮೃದಾಂ ವಿನಿಮಯ, ಮಣ್ಣು ನೀರು ಬೆಂಕಿ ಇಷ್ಟ ಇರೋದು ಅಂದ್ರೆ ಅವ್ರ ಮಹಾನುಭಾವ. ಮತ್ತೊಮ್ಮೆ ಅದನ್ನ ನೆನಪು ಮಾಡ್ಕೋರಿ, ಬಂಗಾರ ಅಂತೀವಿ, ಬೆಳ್ಳಿ ಅಂತೀವಿ, ವಜ್ರ ಅಂತೀವಿ, ಇದೆಲ್ಲ ಏನಿದು? ಮಣ್ಣ ಇದು, ಮಣ್ಣು ಮೂರು ಇರೋದು ಮೂರೇ ಈ ಪ್ರಪಂಚದೊಳಗೆ ಅಂತ ಹೇಳ್ತಾರೆ ಮಹಾನುಭಾವರವರು. ಅವುಗಳ ವಿನಿಮಯ, ಅವುಗಳ ಕಲಬೆರಕೆ ಇದು ಜಗತ್ತು. ತೇಜಸ್ಸು ತೇಜೋ ವಾರಿ ಮೃದ, ಮಣ್ಣು ನೀರು ಬೆಂಕಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃತ್ರಿಸರ್ಗ. ಅಂದ್ರೆ ಅಲ್ಲಿ ಈಶ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ. ಈಶ ಸೃಷ್ಟಿ ಅಂದ್ರೆ ಭಗವಂತನ ಅವತಾರಗಳು. ಆಮೇಲೆ ಜೀವ ಸೃಷ್ಟಿ ಅಂತಂದ್ರೆ ಜೀವರಿಗೆ ಶರೀರವನ್ನು ಕೊಡ್ತಕ್ಕಂಥದ್ದು. ಜಡ ಸೃಷ್ಟಿ ಅಂದ್ರೆ ಪಂಚಭೂತಗಳ ಸೃಷ್ಟಿ. ಹಿಂಗ ಯತ್ರ ತ್ರಿಸರ್ಗೋ ಮೃಷ ಬಂತು ನೋಡ್ರಿ ಪ್ರಶ್ನೆ. ಪರಮಾತ್ಮ ಈ ಜಗತ್ ಯಾಕೆ ಸೃಷ್ಟಿ ಮಾಡಿದ್ನಪ್ಪ? ಅವನಿಗೇನಾದ್ರೆ ಪ್ರಯೋಜನದ ಅಂತ ಸೃಷ್ಟಿ ಮಾಡಿದ್ನೋ, ಅಥವಾ ಪ್ರಯೋಜನ ಇಲ್ಲದ ಸೃಷ್ಟಿ ಮಾಡಿದ್ನ? ಪ್ರಯೋಜನ ಇದ್ದು ಸೃಷ್ಟಿ ಮಾಡಿದ ಅಂತಂದ್ರ ಆ ಪ್ರಯೋಜನ ಮೊದಲು ಪ್ರಾಪ್ತವಾಗಿರಲಿಲ್ಲ ಅಂತ ಅರ್ಥ. ಅಪೂರ್ಣ ಆದ, ಒಂದ್ಯಾವುದೋ ಪ್ರಯೋಜನಕ್ಕೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂದ್ರೆ ಸೃಷ್ಟಿ ಮಾಡೋಕ್ಕಿಂತ ಮೊದಲ ಆ ಪ್ರಯೋಜನ ಅವ ಪಡೆದಿದ್ದಿಲ್ಲ. ಹಂಗಾರೆ ಏನಾದವ? ಅಪೂರ್ಣ ಆದ. ಯಾವುದೇ ಪ್ರಯೋಜನಕ್ಕೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ರೆ ಭಗವಂತ ಅಪೂರ್ಣ ಆದ. ಯಾಕಂದ್ರೆ ಸೃಷ್ಟಿ ಮಾಡೋಕ್ಕ ಮೊದಲು ಆ ಪ್ರಯೋಜನವನ್ನು ಹೊಂದಿರಲಿಲ್ಲ. ಭಗವಂತ ಪೂರ್ಣ ಅಂತ ಹೇಳ್ತೀರಿ ನೀವು? ಏ ಇಲ್ರಿ, ಏನ್ ಪ್ರಯೋಜನವನ್ನ ಇಲ್ಲ, ಅವನು ಹಂಗ ಸೃಷ್ಟಿ ಮಾಡ್ಯಾನ ಅಂದ್ರ ಪ್ರಯೋಜನ ಅನುದ್ದೇಶ್ಯ ನಮಂದೋಪಿ ಪ್ರವರ್ತ ಹುಚ್ಚ ಅಂತ ಅರ್ಥ. ಏನೇನೇನೇನೇನೇನು ತನಗ ಉಪಯೋಗ ಇಲ್ಲ, ಇಷ್ಟು ದೊಡ್ಡ ಧಾನ್ಯ ಹಾಕ್ತಾನ, ಇಂಥ ದೊಡ್ಡ ವಿಶ್ವ ಸೃಷ್ಟಿ ಮಾಡ್ಯಾನ, ಇದರಿಂದ ಅವನಿಗೇನು ಪ್ರಯೋಜನ ಇಲ್ಲ ಅಂದ್ರೆ ಅದನ್ನು ಸರಿಯಾಗುದು. ಪ್ರಯೋಜನ ಮಂದೋಪಿನ ಪ್ರವರ್ತತೆ ಹಟ್ಟ ಸಹಿತ ಏನಾರ ಒಂದು ಪ್ರಯೋಜನ ಇಟ್ಕೊಂಡೇ ಕಷ್ಟಪಡ್ತಾನೆ. ಏನು ಪ್ರಯೋಜನ ಇಲ್ಲ ಆದ್ರೂ ಕಷ್ಟಪಟ್ಟು ಸೃಷ್ಟಿ ಮಾಡ್ಯಾನ ಅಂದ್ರೆ ಅದು ಒಪ್ಪುವಂತ ಮಾತಾಡ. ಹಂಗಾರೆ ಏನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ಯತ್ರ ತ್ರಿ ಸರ್ಗೋ ಮೃಷ ಅಂತ ಹೇಳಿದ್ರು. ಅದು ಮೃಷ ಅಂದ್ರೆ ಮಿಥ್ಯ ಅಂತಲ್ಲ ಅರ್ಥ. ಅವನಿಗೆ ಏನೇನೇನೇನು ಪ್ರಯೋಜನ ಇಲ್ಲ, ಮತ್ತಂಗ್ರೆ ಸೃಷ್ಟಿ ಯಾಕೆ ಮಾಡಿದ ಅಂದ್ರ ಅಮೃಷ. ವೇದವ್ಯಾಸ ದೇವರು ಅಷ್ಟು ಚಂದಿತಾರೆ ಶಬ್ದ. ಪ್ರಯೋಜನ ಅದ, ಯಾರ ಪ್ರಯೋಜನ? ಜೀವರ ಪ್ರಯೋಜನ. ನಾವು ಮನೆಯೊಳಗೆ ಒಂದು ಸಣ್ಣದ 5 ವರ್ಷದ ಹುಡುಗಿರ್ತದ, ಒಂದು ಹುಲಿ ಮಾರಿ ತಗೊಂಡ್ಬರ್ತೀವಿ, ಅದನ್ನ ಹಾಕೊಂಡು ದುಬ್ಬದ ಮೇಲೆ ಮಗನ್ ಕುಡಿಸ್ಕೊಂಡು ಅಂಬೆಗಾಲ್ ಇಟ್ಕೋತ ಅಡ್ಡಾಡ್ತೀವಿ, ಕ್ಯಾಕಿ ಹಾಕ್ತದ ಮೈ ಮೇಲೆ ಚಪ್ಪರಿಸ್ತದ. ನಮಗೆ ಅದರಿಂದ ಏನ್ರ ಪ್ರಯೋಜನ ಅದ ಏನೋ ಇಲ್ಲ, ಕೂತ್ ಸಂತೋಷ ಪಡ್ತದ, ಅದಕ್ಕೆ ಆಟ ಆಗ್ತದೆ. ಹಂಗ ಲೀಲಾ ಭಗವಂತ ಜೀವರಗಳ ಪ್ರಯೋಜನಕ್ಕೋಸ್ಕರ, ಅವರು ಸಾಧನೆಗೋಸ್ಕರ ಕರುಣಾಮಯನಾಗಿರ್ತಕ್ಕಂಥ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ ಅನ್ನೋ ಉತ್ತರವನ್ನ ಯತ್ರ ತ್ರಿಸರ್ಗೋ ಮೃಷ ಅನ್ನೋ ಶಬ್ದದಿಂದ ಹೇಳ್ತಾರೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಎಷ್ಟು ಹೇಳಿನಿ ಅನ್ನೋದಕ್ಕಿಂತ ಎಷ್ಟು ಹೇಳದ ಉಳಿದು ಬಿಟ್ಟಾವಲ್ಲ ಅನ್ನೋದೇ ಮನಸ್ಸಿನೊಳಗೆ ಬರ್ತದ. ಮುಂದಿನ ಶ್ಲೋಕಕ್ಕೆ ಹೋಗ್ತೀನಿ. ಧರ್ಮ, ನಾನು ಒಂದೊಂದು ಶ್ಲೋಕದೊಳಗಿಂದ ಒಂದೊಂದು ಶಬ್ದ ನೀವು ನೆನಪಿಟ್ಕೊಂಡ್ರೆ ನನ್ನ ಶ್ರಮ ಸಾರ್ಥಕ ಅನ್ಕೋತೀನಿ. ಮೊದಲನೇ ಶ್ಲೋಕದೊಳಗೆ ಏನ್ರಿ ಶಬ್ದ? ಜನ್ಮಾದ್ಯಸ್ಯ. ಇಷ್ಟು ವ್ಯವಸ್ಥಿತ ಪ್ರಪಂಚದ, ಇಷ್ಟು ವ್ಯವಸ್ಥಿತ ಶರೀರದ, ಇಷ್ಟು ವ್ಯವಸ್ಥಿತ ಪ್ರಕೃತಿಯದ, ಈ ಪ್ರಕೃತಿಯೊಳಗೆ ಇಷ್ಟು ವ್ಯವಸ್ಥಿತ ನಿಯಮಗಳು, ಹಗಲು ರಾತ್ರಿ ಋತುಗಳು, ಸೂರ್ಯ ಚಂದ್ರ. ಏನ್ರಿ ನಾವೆಲ್ಲನೂ ರಸ ತಗೊಂಡ ತಗೋತೀವಿ, ಒಮ್ಮೆ ಸೂರ್ಯ ರಸ ಹಾಕಿದ್ನಂದ್ರೆ ಏನ್ ಗತಿ ನೋಡ್ರಿ ನಮ್ದು? ಇಷ್ಟು ವ್ಯವಸ್ಥಿತವಾಗಿ ಎಲ್ಲ ಕೆಲಸ ಮಾಡ್ತಾವಲ್ಲ, ಇದ್ರ ಹಿಂದ ಯದಿ ನಾಮ ಪರೋ ನ ಭವೇತ್ ಸ ಹರಿ ಪ್ರಥಮಸ್ಯ ವಶೇ ಜಗದೇ ತದಭೂತ್. ಯದಿ ನಾಮ ನ ತಸ್ಯ ವಶೇತ ಕಲಂ ಎಂಥ ಪ್ರಶ್ನೆ ಮಾಡ್ಯಾರ ನೋಡ್ರಿ ಮಹಾರಾಯ. ಅವ್ರಂತಾರ ದೇವ್ರಿಲ್ಲಪ್ಪ, ಯದಿ ನಾಮ ನ ತಸ್ಯ ವಶೇ, ಈ ಜಗತ್ತು ಅವನ ಕೈಯೊಳಗಿಲ್ಲ. ಕಥಮೇವತು ನಿತ್ಯ ಸುಖಂ ನ ಭವೇತ್. ನಿಮ್ಗೆ ಹೆಂಗ ಬೇಕು ಹಂಗ ಇಟ್ಕೊಂಡು ಅಮೇರಿಕಾದೊಳಗೆ ಭೂ ಸ್ವರ್ಗ ಕ್ರಿಯೇಟ್ ಮಾಡಿವ್ರಿ ನಾವು. ಇಲ್ಲಿದ್ದವ್ರನ್ನ ಕೇಳ್ಬೇಕು ಈ ಸ್ವರ್ಗದೊಳಗೆ
ಹೆವನ್ ಅಲ್ಲಿ ಮೀಸಾದ ನಿಂತಿರ್ತಾರೆ ಲಕ್ಷ್ಮೀ ಒಳಗೆ, ಒಮ್ಮೆಲ್ಲಿ ಹೋಗ್ಬಿಟ್ರು ಸಾಕ್ರಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತ. ಅವ್ರು ಕೇಳ್ತಾರೆ ಆಚಾರ್ಯರು, ಯದಿ ನಾಮ ನತಸ್ಯ ವಶೇ ಸಕಲಂ, ಭಗವಂತನ ವಶದೊಳಗೆ ಇದಿಲ್ಲಪ್ಪ, ನಾವ ಇದನ್ನ ಮಾಡ್ಕೊಂಡಿವಿ, ನಮ್ಗೇನ್ ಬೇಕಂಗ ಇಟ್ಕೊಂಡಿದ್ದೀವಿ. ಕಥಮೇವತು ನಿತ್ಯ ಸುಖಂ ನ ಭವೇ, ನಿತ್ಯ ಸುಖ ಬೇಕು ನಮಗೆ, ಯಾವಾಗ್ಲೂ ಸುಖ ಬೇಕು. ಸುಖಮೇವ ನೇ ಸ್ಯಾತ್ ದುಃಖಂ ಮನಾಗಪಿ ಮಾಪು. ಎಲ್ಲ ಪ್ರಾಣಿ ಒಂದ್ ಸಣ್ಣ ಪ್ರಾಣಿ ಇರ್ತದೆ, ಹೊಂಟಿರ್ತದೆ, ಸಣ್ಣ ಹುಳ ಹೊಡೆದ್ರಂದ್ರೆ ತಟ್ ಪಟ ತಟ್ ಪಟ ಬರ್ತಾರೆ, ಏಟ್ ಬೀಳ್ತದೆ, ಆ ಏಟ್ನಿಂದ ತಪ್ಪಿಸ್ಕೋ ಸುಖವಾಗಿರ್ತದೆ. ಸಣ್ಣ ಜಂತು ಜೀವದಿಂದ ಹಿಡಿದು ದೊಡ್ಡ ಪ್ರಾಣಿಗಳ ತನಕ ಎಲ್ಲಾರ ಇಚ್ಛ ಇದೆ. ಇದನ್ನ ಯಾಕೆ ನಮಗೆ ಇನ್ನೂ ತನಕ ಪೂರ್ಣ ಮಾಡ್ಕೊಳ್ಲಿಕ್ಕಾಗಿಲ್ಲ? ಗಾಡ್ ಈಸ್ ಡೆಡ್ ಅಂತ ಎಷ್ಟೋ ಶತಕಗಳ ಹಿಂದೆ ಅನೌನ್ಸ್ ಮಾಡಿದ್ರು ಮ್ಯಾಟ್ ಹೌಸ್ನೊಳಗೆ. ಎಂಡಪ್ಪ ಒಬ್ರಲ್ಲ ಇಬ್ರಲ್ಲ ಇರ್ತವ, ಯಾಕೆ ಸಾಧ್ಯ ಆಗಿಲ್ಲ? ಸದಾ ಸುಖವಾಗಿರ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ನಾವು ಎಷ್ಟು ಅಸುಖಂದ್ರೂ ಅನ್ಲಿಕ್ಕೆ ಬಹಳ ವಿಚಾರ ಮಾಡ್ಬೇಕಾಗಿಲ್ಲ. ಮಾತಾಡ್ತಾ ಮಾತಾಡ್ತಾ ನಮ್ಮ ನಾಲ್ಗೆ ನಾವ ಕಚ್ಬಿಡ್ತೀವಿ, ಹೌದಾ? ಏನೋ ಏನಾಗ್ತದ ನಾಲ್ಗೆ ಕಡ್ಕೊಂಡೆ, ಯಾರ್ಯಾರು ಬೇರೆಯವ್ರು ಕಡ್ದಾರನು ಸ್ವಯಂಕೃತ ಬುದ್ಧಿ ಅದ ನಿನ್ ನಾಲ್ಗೆ. ನೀನೆ ನಿಮಗೆ ಮಜಾ ಹೇಳ್ತೀನಿ, ನಮ್ಮ ಮನೆಯೊಳಗೆ ನಡೆದ ಘಟನೆ. ನಮ್ಮ ಕಾಕ ಒಬ್ರು ಹಳ್ಳಿ ಒಳಗ ಆ ಅಂತ ಆಕರಿಸ್ಲಿಕ್ಕೆ ಬಾಯಿ ತೆಗೆದ್ರೆ ಬಾಯಿ ಮುಚ್ಚಲಿಕ್ಕೆ ಬಂದಿಲ್ಲ. ಬಸ್ನಾಗ ಕೂತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಯಾರ ತೋರಿಸ್ಲಿಕ್ಕೆ. ಅವ ಟಿಕೆಟ್ ಕಂಡಕ್ಟರ್ ಬಂದವ, ಇವನ್ ಆ ತಿಂಗ್ ಬಾಯಿ ತಗೊಂಡು ಇಟ್ಕೊಂಡು ದುಗಿಸಿದಂತೆ, ಎಲ್ಲಿಗೆ ಹೋಗಿ ಟಿಕೆಟ್ ಅಂತ ಬಾಯಿ ಮುಚ್ಕೊಂಡ್ಬಿಡ್ದ, ಎಲ್ಲಿಲ್ಲ ಅಂತ ಹೇಳ್ಕೊಂಡು. ಮನುಷ್ಯ ಎಷ್ಟು ಅಸ್ವತಂತ್ರ ಅನ್ನೋದಕ್ಕೆ ನಿತ್ಯ ನಮ್ಗೆ ಜೀವನದೊಳಗ ಅನುಭವಗಳು ಬರ್ತಾವ. ಇಷ್ಟು ಅಸ್ವತಂತ್ರ ಆಚಾರ್ಯರು ಕೇಳ್ತಾರ, ಕಥಮೇವತ್ತು ನಿತ್ಯ ಸುಖಂ ಲಭ್ಯ, ಯಾಕೆ ನೀವು ಸುಖಿಯಾಗಿಲ್ಲ? ವಿ ಆರ್ ಸೋ ಅಡ್ವಾನ್ಸ್ಡ್, ವಿ ಆರ್ ಸೋ ಇಂಟೆಲಿಜೆಂಟ್, ಇಂಟರ್ನೆಟ್ ಅದ, 10,000 ಮೈಲ್ ದೂರ ಇರೋರ್ನ ಮೊಬೈಲ್ ನೋಡ್ತೀವಿ, ಏನ್ ತಿಳ್ಕೊಂಡಿದ್ದೀವಿ? ಸೈನ್ಸ್ ಇಸ್ ಸೋ ಅಡ್ವಾನ್ಸ್ಡ್. ಒಂದು ವಿಷಯ ಗೊತ್ತಿದೆ, ಎಷ್ಟೇ ಅದ್ಭುತ ಇದೆ, ಎಷ್ಟೇ ಎಂಜಾಯ್ ಇದೆ, ಒಂದು ದಿವಸ ಇದು ಮುಗಿದು. ಯಾರೇ ಇದರಿಂದ ಬಚಾವಾದವ್ರು ಇದ್ದಾರೆ? ಬೆಂಗಳೂರು ಒಳಗೆ ಆಸ್ತಿ ಮಾಡೀವಿ, ಹೈದರಾಬಾದ್ದಾಗ ಮಾಡೀವಿ, ಡೆಲ್ಲಿ ಒಳಗೆ ಮಾಡೀವಿ, ಮುಂಬೈ ಒಳಗೆ ಮಾಡೀವಿ, ಇಡೀ ಪೃಥ್ವಿ ಆಳಿದ ಮಹಾನುಭಾವರು ರಾಜಋಷಿಗಳಿದ್ದ, ಹೇಳಿ ಹೆಸರಿಲ್ದಂಗಿದ್ದರು. ಪುರಾಣ ಹೇಳೋರು ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಅವ್ರ ಹೆಸರು ಒಂದು ಗೊತ್ತಾಗ್ತದೆ, ಇಲ್ಲದೆ ಇದ್ರೆ ನಾಮಾಪಿ ನಷ್ಟು. ಇಡೀ ಭೂಮಂಡಲ ಆಳಿ ಹೋದವ್ರ ಎಲ್ಲಿಯೋ ಇದ್ದಾರ. ನಾವು 4 ಸೈಟು, 4 ಮನಿ, 4 ಕಾರು ಕೊಂಡುಕೊಂಡು ಅಹಂಕಾರದಿಂದ ಬೀಗುತ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗುದು. ನಮ್ಮ ಸಂತಿ ಏನು ಐತೀವಿ? ಗೀತಾದೊಳಗ ಬಹಳ ಕ್ಲಿಯರ್ ಆಗಿ ಹೇಳಿ, ಹೋಗು ಮುಂದ ಒಂದು ಪಾಪ ಪುಣ್ಯ ಕರ್ಮಗಳು ಇನ್ನೊಂದು ಜ್ಞಾನ ನಿಮ್ಮ ಜೊತೆಗೆ ಬರ್ತಾವ. 15ನೇ ಅಧ್ಯಾಯದೊಳಗ ಮನಸ್ಸಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಗರ್ಹತಿ ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತಿ ಈಶ್ವರಃ ಗೃಹೀತ್ವಾ ಏತತಾನಿ ಸಂಯಾತಿ. ಏನ್ ಹೇಳಿಕತ್ತಾರ ಇಲ್ಲಿ ಅಂದ್ರ, ಈ ಶರೀರ ಬಿಟ್ಟು ಜೀವ ಹೋಗು ಮುಂದ ಏನೇನು ತಗೊಂಡು ಹೋಗ್ತಾನ ಅನ್ನೋದನ್ನ ಹೇಳಿಕತ್ತಾನ ಕೃಷ್ಣ. ನಾವು ಡಾಲರ್ ಇಟ್ಕೋತೀವಿ, ಅಮೇರಿಕಾದಾಗ ಉಪಯೋಗ ಆಗ್ತಾವ. ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ದೇಶದ ಕರೆನ್ಸಿ ಇಟ್ಕೋತೀವಿ, ಮ್ಯಾಲ ಹೋದ್ರ ಇವು ಯಾವ್ಯಾವ ಕರೆನ್ಸಿ ಏನು ಉಪಯೋಗ ಬರುತ್ತೆ, ಅಲ್ಲಿ ಏನು ಉಪಯೋಗ ಬರ್ತದ ಅದನ್ನ ಹೇಳ್ತಾನೆ ಕೃಷ್ಣ ಗೀತಾದೊಳಗೆ. ಗೃಹೀತ್ವಾ ಏತಾನಿ ಸಮ್ಯಾತಿ, ಏತಾನಿ ಗೃಹೀತ್ವಾ ಸಮ್ಯಾತಿ, ಇವನು ತಗೊಂಡು ಹೋಗ್ತಾನ ಜೀವ ಶರೀರ ಬಿಟ್ಟು ಹೋಗೋ ಮುಂದ. ಇದನ್ನ ನಾವು ಲಕ್ಷ್ಯ ಇಟ್ಕೊಂಡು ಕೇಳಬೇಕು, ಇದನ್ನು ಸಂಪಾದನೆ ಮಾಡ್ಬೇಕು. ಏನೇನವು? ಗೃಹೀತ್ವೈತಾನಿ ಸಮ್ಯಾತಿ ವಾಯುರ್ಗಂಧಾನಿ ವಾಶಯ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪದೇವತೆ
ಉತ್ಕ್ರಾಮಂತಂ ಸ್ಥಿತಂ ವಾಪಿ ಗುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಪಶ್ಯಂತಿ ಜ್ಞಾನ ಚಕ್ಷುಷಃ ನಮ್ಮ ಕಣ್ಣಿಗೆ ಉದ್ದ ಮೂಗು ಗಿಡ್ಡ ಮೂಗು ಬೆಳ್ಳಗಿದ್ದಾನ ಕೆಂಪಿದ್ದಾನ ಕರಿ ಇದ್ದಾನ ಗಿಡ್ಡಿದ್ದಾನ ಇಷ್ಟ ಕಾಣಿಸ್ತ ಜ್ಞಾನಿಗಳ ಕಣ್ಣಿಗೆ ಹೆಂಗ್ ಕಾಣಿಸ್ತಿದ್ರಿ ಜ್ಞಾನ ಚಕ್ಷುಷ ಅವ್ರು ನಗ್ತಾರ ಅವ್ರಂತಾರ ಅವ ಬ್ರಹ್ಮ ಸೃಷ್ಟಿ ಮಾಡುವ ಮುಂದ ಇವೆಲ್ಲ ಇವು ಗಡಿಗೆ ಸೃಷ್ಟಿ ಮಾಡಿದ್ನಲ್ಲಿ ಯಾವುದಕ್ಕೋ ಒಂಚೂರು ಹಿಂಗ್ ಮೂಗು ಮಣ್ಣು ಹೆಚ್ಚು ಹೇಳದ ಚೂಪ್ ಮೂಗತ್ತು ಯಾವುದಕ್ಕೋ ಒಂಚೂರು ಹಿಂಗ್ ಕೈ ಹಿಂಗ್ ಮಾಡದ ಒಂದೊಂದರ ಕೈ ಮಾಡಿದ್ರೆ ಬ್ಯಾಸ ಬರೋದಿಲ್ಲ ಏನ್ರಪ್ಪ ಒಂಚೂರು ಹಿಂಗ್ ಮಾಡದ ಮೂಗಿನ ಹೊರಳೆ ಆಗಲ್ಲ ಯಾವುದಕ್ಕೂ ಹಿಡಿದ ಹಿಂದ್ ಒಂಚೂರು ಹೇಳದ ಉದ್ದ ಕೂದ್ಲ ಏನ್ ಚಂದ ಕೂದ್ರಿ ನೆಲ ಮುಟ್ತಾವ ಯಾವುದಕ್ಕೂ ಇಲ್ಲೇ ಕೈ ನಿಂದ್ರಿಸಿದ ಇಷ್ಟೇ ಇದ್ರ ಮೇಲೆ ನಾವು ಸಂಸಾರ ಹುಡ್ತೀವ್ರಿ ಹರೆಯದ ವಯಸ್ಸಿನ ಹುಡುಗ ಹುಡುಗಿನ ನೋಡ್ಬೇಕು ನೀವು ನಕ್ಲ ಅಂದ್ರೆ ನೋಡು ಇದಿ ಚಲ್ಲ ಮುಂದ ಜನ್ಮಾವಧಿ ಇದಿ ಜಲ್ ಜಲ್ ಅನಿಸ್ಕೊಳ್ತಾ ಇರ್ತಾಳ ಅವು ಕೂದ ಅನ್ನೋ ನಾಗರಹಾಮಾಗಿದ್ ನೋಡು ನಾಗರ ಕುಚ್ಚಿನ ಜಡೆಯವಳೆ ಅಂತ ಕವಿ ರಾತ್ರಿ ಮಲ್ಕೊಂಡಾಗ ಹೆದರಿಸ್ತಾ ಹೋಗು ಹುಷಾರು ಮದುವೆ ಅಂದ್ರೆ ಇಷ್ಟು ಸ್ಥೂಲ ದೃಷ್ಟಿ ನಮ್ಮ ಕಣ್ಣಿಗೆ ಈ ಮಣ್ಣಿನ ಶರೀರ ಇತ್ತು ಇದು ಕೋಡಿ ಒಂದು ದಿವಸ ಬಿಟ್ಟು ಎರಡನೇ ದಿವಸ ಹೊರಗಿಟ್ರೆ ಹುಳ ಹತ್ತಾವ ಅದಕ್ಕ ಅಂಥದ್ದನ್ನು ತಿಂದು ಬೆಳೆದ ದೇಹ ಇದರೊಳಗೆ ಏನು ಸೌಭಾಗ್ಯ ಮಣ್ಣೊಳಗೆ ಮಣ್ಣಾಗಿ ಹೋಗ್ತದ ಮಣ್ಣಿಗೆ ಹಾಕದೆ ಇದ್ರೆ ಹುಳ ಹತ್ತದ ಎಚ್ಚರಿಸಿದ್ದಾರೆ ಜ್ಞಾನ ಚಕ್ಷುಷ ಜ್ಞಾನಿ ಮನುಷ್ಯ ಈ ಪ್ರಕೃತಿಯನ್ನ ಪ್ರಪಂಚವನ್ನ ಮನುಷ್ಯನ ನೋಡೋ ರೀತಿನೇ ಇದ್ದಾರೆ ಅವ ಇಲ್ಲಿ ಇರ್ತಾ ಇರ್ತಾ ಏನು ವಿಚಾರ ಮಾಡ್ತಾನ ಅಂದ್ರೆ ಮುಂದ ಈ ಶರೀರ ಬಿಟ್ಟು ಹೋಗೋ ಮುಂದ ಆ ಮುಂದಿನ ಪ್ರಯಾಣಕ್ಕೆ ಏನು ತಯಾರಿ ಮಾಡ್ಕೊಂಡೇನಪ್ಪ ನಾನು ಅಂತ ಅದನ್ನ ನೋಡ್ತಾನ ಅಲ್ಲಿ ಉಳಿಯೋದು ಒಂದು ಜ್ಞಾನ ಇನ್ನೊಂದು ಸಂಸ್ಕಾರದ ಭಾಗವಾಗಿ ಉಳಿತಕ್ಕಂಥದ್ದು ಪಾಪ ಪುಣ್ಯ ಯಾಕ್ರಿ ಯಾಕೆ ಒಬ್ಬಕ್ಕು ಇದು ನಿಮ್ದು ಸೃಷ್ಟಿಯಾಗಿರ್ಬಾರ್ದು ಯಾಕೆ ಕಥೆಯಾಗಿರ್ಬಾರ್ದು ಯಾಕೆ ಅಂದ್ರೆ ನಿಮ್ಗೆ ಇಲ್ಲೇ ದೃಷ್ಟಾಂತ ತೋರಿಸ್ತೀನಿ ಐದು ವರ್ಷದ ಮಕ್ಕಳು ಟಿ ವಿ ಮೇಲೆ ಆ ಸಾರಿಗ ಮಾಪ ಅಂತ ಕಾರ್ಯಕ್ರಮದೊಳಗೆ ಬರ್ತಾವ ಅದು ಹಿಂಗ ಕೈಯಾಗಿ ಹಿಡ್ಕೊಂಡು ಆಟ ಆಡ್ಲಿಕ್ಕತ್ತದ ಯಾರೇ ಒಂದು ರಾಗ ಅಂದ್ರೆ ಪಟಕ್ನ ರಾಗದ ಹೆಸರು ಹೇಳ್ತದೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಬಂದು ಹಾಡು ಹಾಡಿದ್ರೆ ಇನ್ನೂ ಎರಡು ಲೈನ್ ಅಂದಿಲ್ಲ ಇದು ಇಂಥ ರಾಗ ಅಂತ ಹೇಳ್ತದೆ ಐದು ವರ್ಷ ಅಲ್ಲಿ ಜಡ್ಜ್ ಆದವ್ರು ಅಂತಾರ ನಮಗೆ 15 ವರ್ಷ ಆದ್ರೂ ಈ ನಾಲೆಜ್ ಬರೋದು ಶಕ್ತಿ ಇಲ್ಲ ಈ ಜನ್ಮದಲ್ಲ ಹ್ಯೂಮನ್ ಕಂಪ್ಯೂಟರ್ ಅಂತ ನೋಡಿರಿ ನೀವು ಶಕುಂತಲ 5-6 ವರ್ಷಕ್ಕೆ ಅಸಾಧಾರಣ ಗಣಿತದ ಪ್ರತಿಭೆ ಯಾಕೆ ನನ್ನಂಥವ್ರಿಗೆ ಜೇಸುದಾಸನಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯನ್ ಅಂತ ಕಾಣ್ತಿಲ್ಲ ಆರಾಮ್ ಹಾಡಾಡ್ಕೋತ ದೇಶ ವಿದೇಶ ತಿರ್ಗಾಡ್ಕೋತ ನಾನು ಆರಾಮ್ ಇರ್ತೀನಿ ಕೊಡ್ಲಿ ನಾವು ಸ್ವಾಮಿ ಯಾರಿಗೆ ಏನ್ ಕೊಡ್ಬೇಕು ಅವ್ರಿಗೆ ಅಷ್ಟು ಸಾಧನ ಇರ್ತದ ಅದಕ್ಕೆ ಅವ್ರಿಗೆ ಅಷ್ಟು ಕೊಡ್ತಾನೆ ಹಂಗ ಬರುವುದಿಲ್ಲ ಅದು 10-15 ವರ್ಷ ಸಾಧನ ಮಾಡಿದ್ರೆ ಯಾವ ಸಂಗೀತದ ಜ್ಞಾನ ಬರುವುದಿಲ್ಲ ಆ ಜ್ಞಾನ 5-6 ವರ್ಷದ ಕೂಸಿಗೆ ಬರ್ತದ ಅಂದ್ರೆ ಅದು ಹಿಂದಿನ ಜನ್ಮದ ಅಲ್ಲದೆ ಇದ್ರೆ ಬೇರೆ ಏನಿರ್ಲಿಕ್ಕೆ ಶಕ್ಯದ ಹೇಳ್ಬಿಟ್ಟು ಸೈನ್ಸ್ ನೊಳಗೆ ಇದಕ್ಕೆ ಬೇರೆ ಏನೇನೇನೇನು ಪ್ರೊಜಿಡಿ ಅಂತಾರೋ ಏನೋ ಗುಜಿಡಿ ಅಂತಾರೋ ಏನೋ ಶಬ್ದ ಕೊಡ್ತಾರೆ ವಾಟ್ ಈಸ್ ಇಟ್ ಹೌ ಇಟ್ ಆಕರ್ಸ್ ವೆರ್ ಆರ್ ದ ಟೀಚರ್ಸ್ ವೆರ್ ಇಸ್ ದ ಟ್ರೈನಿಂಗ್ ಇಲ್ಲ ಹಿಂದಿನ ಜನ್ಮದೊಳಗ ಯಾಕೆ ಕೆಲವು ವಿಷಯದೊಳಗ ಬಾಲ್ಯದಿಂದ ಪ್ರತಿಭಾಶಾಲಿಗಳಾಗಿರ್ತಾರೆ ಯಾಕೆ ನನ್ನಂಥವ್ರು ಕೆಲವರು ಜೀರೋ ಕಿ ಹೀರೋ ಆಗಿ ಉಳಿತೀವಿ ಇಲ್ರಿ ಸಾಧನ ಮಾಡಿಲ್ಲ ಮಾಡಿದ್ದೇ ಇದ್ರೆ ಎಲ್ಲಿದ್ ಬರ್ಬೇಕದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಗೃಹೀತ್ವೈತಾನಿ ಸಂಯಾತಿ ಏತಾನಿ ಗೃಹಿತ್ವ ಸಂಯಾತಿ ಹರಟಿ ಹೊಡೆದದ್ದು ಗಾನ್ ವಿತ್ ದ ವಿಂಡ್ ವೇಸ್ಟ್ ಆಫ್ ಟೈಮ್ ಏನರೇ ಕಲೀಲಿ ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವ ಅಪರಾಚ ವಿ ಆರ್ ಲಿವಿಂಗ್ ಇನ್ ದಿಸ್ ಯೂನಿವರ್ಸ್ ವಿ ಆರ್ ಎ ಕಾಂಬಿನೇಷನ್ ಆಫ್ ಬೋತ್ ಅ ಮ್ಯಾಟರ್ ಅಂಡ್ ಎ ಸೋಲ್ ಅಂಡ್ ಇನ್ನರ್ ಅಂಡ್ ಅನ್ ಔಟರ್ ಅ ಸ್ಪಿರಿಟ್ ಅಂಡ್ ಎ ಬಾಡಿ ಸೊ ವಿ ಹ್ಯಾವ್ ಟು ಪೊಸೆಸ್ ಅ ನಾಲೆಜ್ ದಟ್ ಈಸ್ ಟು ಫೋಲ್ಡ್ ಸ್ಪಿರಿಚುವಲ್ ಆಸ್ ವೆಲ್ ಆಸ್ ಮಟೀರಿಯಲ್ ಈ ಪ್ರಪಂಚದೊಳಗೆ ಇರ್ತೀವಿ ಅಂದಮೇಲೆ ಈ ಪ್ರಪಂಚದ ಜ್ಞಾನನೂ ಬೇಕು ನಮ್ಗೆ ಅದಕ್ಕೆ ಉಪನಿಷತ್ಕಾರರು ಹೇಳಿದ್ರು ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವ ಅಪರಾಚ ಆದ್ರೆ ಇದ ಸರ್ವಸ್ವ ತಿಳ್ಕೊಂಡು ನಮ್ಮೆಲ್ಲ ಏನಾಗ್ಬಿಟ್ಟದ ಅಂದ್ರೆ ಈಗ ಬದುಕ್ಲಿಕ್ಕೆ ಏನೇನು ಬೇಕು ಆ ವಿಜ್ಞಾನ ನಾವು ಕಲ್ಕೋತೀವಿ ಒಂದು ಡಿಗ್ರಿ ಮಾಡಿದ್ರೆ ಚಲೋ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿ ಬಂದ್ಬಿಟ್ರೆ
ಮನುಷ್ಯಾಗ ಬದು ಒಂದು ಚಲೋ ನೌಕರಿ ಸಿಗ್ತದ, ಸಂಬಳ ಬರ್ತದ, ಆ ಲೈಫ್ ಸೆಟ್ಲ. ಮುಂದೆ ಏನು ಇಷ್ಟು ತನಕ ನೀ ಮಾಡಿದ್ದೇನಪ್ಪಾ ಅಂದ್ರ ಹೊಟ್ಟಿಗೆ ಬಟ್ಟಿಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತದೆ. ಬಡವಗ ಎಷ್ಟು ಐಷಾರಾಮಿ ಇರೋದಿಲ್ಲ, ಸ್ವಲ್ಪ ಐಷಾರಾಮಿ ನಾಲ್ಕು ಹೆಚ್ಚಿಗೆ ಅವನು ಇಷ್ಟ. ವಾಸ್ತವ ಹೇಳಿ ನಿಮ್ಗೆ ಇವನ್ನ ಎಲ್ಲ ಕೊಟ್ಟಿರೋ ದೇವರು ಇಷ್ಟು ಚಾಲೂ ಇದ್ದಾನೆ. ರಸ್ತಾದ ಬದಿಗೆ ಮಲ್ಕೊಂಡಿರ್ತಕ್ಕಂಥ ಭಿಕ್ಷುಕರು ಬರ್ತಕ್ಕಂಥ ಸುಖನಿದ್ರಿ ಮನೆಯೊಳಗೆ ಇಷ್ಟು ಎತ್ತರ ಕ್ವಾಟ ಮೇಲೆ ಮಲ್ಕೊಂಡವ್ರಿಗೆ ಬರ್ತದೆ ಅಂತಿಲ್ಲ. ಯಾಕಂದ್ರೆ ಮುಂದುವರ್ತದೆ ಭಾಗವತೊಳಗೆ, ಎಷ್ಟು ದೊಡ್ಡ ಶ್ರೀಮಂತನೇ ಆಗಿರಲಿ, ನೊಬೆಲ್ ಲಾರೆಟ್ಟಿನ ಮಗನೇ ಆಗಿರಲಿ, ಪ್ರೆಸಿಡೆಂಟಿನ ಮಗನೇ ಆಗಿರಲಿ ಅಥವಾ ಪ್ರೆಸಿಡೆಂಟನೇ ಆಗಿರಲಿ, ದೇಹ ದಣಿಸದೆ ಇದ್ರ ಬುದ್ಧಿ ದಣಿಸದೆ ಇದ್ರ ಅವನು ನಿದ್ದೆ ಬರೋದು. ನಿಮ್ಗೆಲ್ರಿಗೂ ಅನುಭವ ಬಂದು ಸಂಜೆ ಮುಂದೆ ಒಂದಿಷ್ಟು ಎಕ್ಸಸೈಸ್ ಮಾಡ್ರಿ, ಮೈಕೈ ನೋವಾಗ್ಲಿ, ಗುರು 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 ನಿದ್ದೆ ಮಾಡ್ತೀವಿ, ಹೊಟ್ಟೆ ಹಸಿಯೋದಿಲ್ಲ, ಗುಳಿಗೆ ತಗೊಂಡು ಗೋಳೆ ಆಡ್ತೀವಿ, ಹೊರಗೆ ಒಂದಿಷ್ಟು ವಾಕಿಂಗ್ ಮಾಡಿ ಬರ್ರಿ ಹೊಟ್ಟೆ ಹಸಿತು. ನನ್ನ ಹತ್ರ ಸಾಕಷ್ಟು ದುಡ್ಡದ ಬಿಲಿಯನ್ಸ್ ಆಫ್ ಡಾಲರ್ಸ್ ಅವ, ಅವಾಗ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀನಿ, ಅದ್ರ ಫಲ ನನಗೆ ಬರ್ತದ ಬರ್ತದೆ ಹಂಗೆ ಮಾಡ್ಲಿಕ್ಕೆ. ದೇವ್ರ ಸೃಷ್ಟಿ ಹೆಂಗಿಟ್ಟ ನೋಡ್ರಿ, ಅದನ್ನ ಸೃಷ್ಟಿ ಒಳಗ ನೀವು ಸುಖವಾಗಿರ್ಬೇಕಾದ್ರೆ ನಿಮ್ಮ ಶರೀರ ಕಷ್ಟಪಡ್ಬೇಕು, ನಿಮ್ಮ ಬುದ್ಧಿ ಕಷ್ಟಪಡ್ಬೇಕು, ನಿಮ್ಮ ಮನಸ್ಸು ಕಷ್ಟಪಡ್ಬೇಕು, ಆವಾಗಲೇ ಆರೋಗ್ಯವಂತರಾಗಿ ನೀವು ಇರ್ಲಿಕ್ಕೆ ಸಾಧ್ಯ. ಕಳ್ಳತನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಹುದು, ಲಂಚ ಕೊಡಬಹುದು, ಆದ್ರೆ ಬೇಸಿಕ್ ಸುಖ ಹಸಿವು ನಿದ್ದೆ ಶರೀರ ಸ್ವಾಸ್ಥ್ಯ ಇವು ಭಾನಗಡಿ ಮಾಡಿ ಪಡಿತೀನಿ ಅಂದ್ರೆ ಇಲ್ರಿ, ಇದಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ರೇನೆ ಉಂಟು ಇಲ್ಲದೆ ಇದ್ರಿ. ಇಷ್ಟು ಅದ್ಭುತ ಸೃಷ್ಟಿ ಮಾಡ, ಇದನ್ನ ಬದಲು ಮಾಡ್ತೀನಿ, ಹೆಂಡತಿ ಕಡೆ ಎಲ್ಲ ಮನೆಯಾಗಿನ ಕೆಲಸ ಮಾಡಿಸ್ತೀನಿ, ಡೈಲಿ ಎಕ್ಸಸೈಸು ಆಕೆಗೆ ಮಾಡ್ಲಿಕ್ಕೆ ಹೇಳ್ಬಿಡ್ತೀನಿ, ಮುಂಜಾನೆ ಸಂಜೆ ಕರೆಕ್ಟಾಗಿ ಎಕ್ಸಸೈಸ್ ಮಾಡೋ, ಇಲ್ಲೇ ನೋಡೋ ಎಕ್ಸಸೈಸ್ ಮಾಡ್ತಾಳೆ ಉಪಯೋಗ ಅವಳಿಗೆ, ನಿನಗೇನಾಗಲ್ಲ. ಆದ್ರಿಂದ ಹಿಂಗಿಟ್ಟ ನಾ ಸ್ವಾಮಿ ಸ್ಥಿತಿ, ನೀವು ಸುಖ ಪಡಬೇಕಾದ್ರೆ ನೀವೇ ದುಃಖ ಪಡ. ಜ್ಞಾನ ತಂದೆ ನೊಬೆಲ್ ಲಾರೆಟ್ ಆಗಿರ್ತಾನೆ, ದೊಡ್ಡ ವಿದ್ವಾಂಸ ಆಗಿರ್ತಾನ, ಮಗ್ಗ ಕೊಡ್ತಾನೇನು, ಆಸ್ತಿ ಕೊಡ್ತಾನ, ರೋಗ ಕೊಡ್ತಾನ ಬಹಳ. ಅಂದ್ರೆ ಜ್ಞಾನ ಕಷ್ಟಪಟ್ಟು ಮಾಡ್ತೀನಿ. ಆದ್ರಿಂದ ಈ ಶರೀರ ಬಿಟ್ಟು ಹೋಗೋ ಮೊದಲ ಗೃಹೀತ್ವ ಏತಾನಿ ಸಮ್ಯಾತಿ, ಒಂದು ಜ್ಞಾನ ಒಂದು ಪಾಪ ಪುಣ್ಯಕರ್ಮ, ಇವುಗಳ ಬಗ್ಗೆ ಲಕ್ಷ್ಯ ಇಡಿದ್ರು. ಇವ ಅರ್ಧ ಆಯುಷ್ಯ ನಮ್ದು ಬಹಳ ಮಂದಿದ್ ಕಳೆದೋಗ್ಯ. ಇದು ಎರಡನೇ ಶ್ಲೋಕದಿಂದ ನೆನಪಿಟ್ಕೊಳ್ಬೇಕಾದ ಅಂಶ. ಧರ್ಮ ಹಾ ಬಹಳ ಸರಿ ನನಗೆ ಹೇಳುದು ಅದ್ರ ಬಗ್ಗೆ, ಇನ್ನೊಂದು ದಿವಸ ನಾನು ಬಹುಶಃ ಅದನ್ನು ತಗೋತೀನಿ. ಇವತ್ತ ಬಹಳಷ್ಟು ಮಂದಿ ನಾವು ಸಫರ್ ಆಗ್ತಿರೋದು ಇದೊಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಕೃಷ್ಣ ಮತ್ತೆ ಹೇಳ್ತಾನೆ ಗೀತಾದೊಳಗೆ, ಸ್ವವಿಹಿತ ಶಕ್ತಿಯ ವೃತ್ತಿಯ ಭಗವದ್ ಆರಾಧನಂ ಧರ್ಮ. ಆಚಾರ್ಯರು ಮಧ್ವಾಚಾರ್ಯರು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಎಲ್ಲ ಕಡೆಗೆ ಓತಃಪೂರ್ವಕವಾಗಿ ಧರ್ಮ ಶಬ್ದ. ಮೊನ್ನೆ ರ್ಯಾಲಿ ಒಳಗೆ ಹೋದಾಗ ನನಗೊಬ್ರು ಕೇಳಿದ್ರು, ಏನ್ ತಿರ್ಗಾ ಮುರುಗಿ ಏನ್ ಮಾತಾಡಿದ್ರು ಧರ್ಮ ಅಂತೇಳಿ, ಸೌಕಲ್ಯ ನಾಣ್ಯರಿ ಅದು, ನಾ ಯಾಕಂತ ಪ್ರಿ ಬರ್ಕೋತೀರಿ ಧರ್ಮ ಧರ್ಮ ಅಂತ ಯಾರಿಗೆ ಬೇಕಾಗಿದೆ. ನಾನು ಹೇಳಿದೆ ಧರ್ಮ ಒಂದು ಇಲ್ಲ ಅಂತಾದ್ರೆ ನಾವು ಜನರಲ್ನಾಗಿರ್ತೀವಿ, ಮನುಷ್ಯ ಸಮಾಜದಲ್ಲಿರ್ತೀವಿ. ಇವತ್ತು ನಾವು ದುಃಖಿ ಆಗಿರೋದೇ ಅದಕ್ಕೆ. ಏನು ಧರ್ಮ ಅಂದ್ರೆ ಪ್ರತಿಯೊಂದು ಮನುಷ್ಯನಲ್ಲಿ ಸ್ವಾಮಿ ಭಗವಂತ ಬೀಜ ರೂಪದ ಒಂದು ಸಾಮರ್ಥ್ಯ ಇತ್ತ. ಆ ಬೀಜದ ವಿಕಾಸಕ್ಕೆ ಮನುಷ್ಯ ಶ್ರಮಿಸೋದೇ ಧರ್ಮ. ಡಾಕ್ಟರ್ಗಳಿಗೆ ಈ ದೇಶದೊಳಗ ಬಹಳ ದುಡ್ಡು ಬರ್ತದೆ, ಬಿಸ್ನೆಸ್ ಮ್ಯಾನ್ ಆದ್ರೆ ಬಹಳ ದುಡ್ಡು ಬರ್ತದೆ. ನನ್ನ ಸ್ವಭಾವದೊಳಗೆ ಇಲ್ಲೇ ಇಲ್ಲ ಅದು, ಒಂದು ಅರ್ಧ ತಾಸು ದುಡ್ಡು ಎಣಿಸ್ತಾ ಕೂತಿ ಅಂದ್ರೆ ನಂಗೆ ತನ್ನೋ ಬರ್ತದೆ. ಐ ವಾಂಟ್ ಟು ಮೇಜರ್ ಇನ್ ಫೈನಾನ್ಸ್, ಯಾಕಂದ್ರೆ ಅವರು 800,000 ಅಷ್ಟು ಗಳಿಸ್ತಾರೆ ಅವರು, ಅದಕ್ಕೆ ನಾನು ಅದನ್ನು ಮಾಡ್ತೀನಿ. ನನಗೆ ಅರ್ಧ ತಾಸು ಅಂಕಿ ಸಂಖ್ಯೆಗಳ ಸಂಖ್ಯೆ ಕೂತ್ಕೊಂಡೆ ಅಂದ್ರೆ ಹೆಡೇಕ್ ಶುರುವಾಗ್ತದೆ, ದುಡ್ಡಿನಗೋಸ್ಕರ ಅದನ್ನು ಮಾಡಬೇಕು ಅಂತೀನಿ. ಮನುಷ್ಯ ಪ್ರತಿಯೊಬ್ಬ ಈ ಭಗವಂತನ ಸೃಷ್ಟಿ ಒಳಗೆ ಯಾರು ವ್ಯರ್ಥ ಆಗ್ತಾರೆ, ಎಲ್ಲರಲ್ಲೂ ಒಂದು ಏನೋ ಇಟ್ಟೇ ಸೃಷ್ಟಿ ಮಾಡಿ. ಜೀವನದ ಗುರಿ ಏನಾಗಬೇಕು ಅಂದ್ರೆ ಏನು ಸ್ವಾಮಿ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇರ್ತಾನೆ ಅದನ್ನು ಗುರುತಿಸಿಕೊಳ್ಳಿಕ್ಕೆ ಶ್ರಮಿಸಬೇಕು,
ಮತ್ತು ಅದರ ವಿಕಾಸದೊಳಗೆ ಬದುಕು. ಆವಾಗ ತಾನೂ ಸಂತುಷ್ಟನಾಗಿರ್ತಾನ, ಸುತ್ತಮುತ್ತಲಿಗೂ ಅವ್ರಿಗೂ ತನ್ನ ಸ್ಕಿಲ್ನಿಂದ ಉಪಯೋಗ. ಇದನ್ನು ಧರ್ಮ ಅಧರ್ಮ ಅಂತ ಕರೆದು ಬೇಂದ್ರೆ ಅವರಿಗೆ ಜ್ಞಾನಪೀಠ ಬಂದಿತ್ತು. ನಮ್ಮ ತಂದೆ ಅವ್ರಿಗೆ ಸತ್ಕಾರ ಸಮಾರಂಭದೊಳಗೆ ಉಪನ್ಯಾಸ ಮಾಡ್ತಾ ಒಂದು ಮಾತು ಹೇಳಿದ್ರು. ಅವಾಗೇನೋ 100,000 ರೂಪಾಯಿ ಕೊಟ್ಟರೆ ಕಾಣಿಸ್ತಿದ್ದ ಅವ್ರಿಗೆ, 100,000 ರೂಪಾಯಿ ಕೊಡ್ತೀನಿ ಇಂಥದ್ದೊಂದು ಗ್ರಂಥ ಬರೆದುಕೊಡು ಅಂತ ಯಾರಿಗಾರ ಕೇಳಿದೆ ಕರ್ನಾಟಕದೊಳಗೆ, ಯಾರಿಗಾರ ಶಕ್ತಿ ಅದ ಅಂತ ಕೇಳಿ. ಇದು ಯಾಕೆ ಸಾಧ್ಯ ಆಗ್ಯದ ಅಂದ್ರೆ, ಆ ವ್ಯಕ್ತಿಗೆ ಪದ್ಯಗಳನ್ನು ಬರೆಯೋದ್ರೊಳಗೆ ಒಂದು ಆನಂದ ಅದ. ತಾಲಿ ಮಾಸ್ತರ್ ಹಗಲು ರಾತ್ರಿ ತನ್ನ ಸ್ವಂತದ ಸಂತೋಷಕ್ಕೆ ಕವನಗಳನ್ನು ಬರಿತಾನೇ ಇರ್ತಾರ. ಯಾವುದೋ ಒಂದನ್ನು ಗುರುತಿಸಿ ಜ್ಞಾನಪೀಠ ಕೊಟ್ಟ. ಆ ಜ್ಞಾನಪೀಠ ಸಿಗಬೇಕು ಅಂತಾನೆ ಯಾರೇ ಕವನಗಳನ್ನು ಬರಿತು ಹೋದ್ರೆ ಎಂದೂ ಸಿಗುವುದಿಲ್ಲ. ಆದ್ದರಿಂದ ಮನುಷ್ಯ ಏನ್ ಮಾಡ್ತಾನ, ಮನಸ್ಸು ಸಂತೋಷ ತನಗೆ ಏನು ಕೊಟ್ಟಾನ. ಸಾರಿ ಮಾಸ್ತರ್ಪ್ಪ ನಾನು ಇಷ್ಟು ಬುದ್ಧಿವಂತ ಅಂತಾರ, ಆದ್ರೂ ನಾನು ದೊಡ್ಡ ಮಹಲಿನೊಳಗಿಲ್ಲ ಅಂತ ಬೇಂದ್ರೆ ದುಃಖ ಪಟ್ಟರೆ ಅದು ದುರದೃಷ್ಟ. ಅಂತರಂಗದ ಸಂತೋಷ, ಆ ಪದ್ಯಗಳನ್ನು ಬರೆಯುವಾಗ ಸಿಗೋ ಸಂತೋಷನೇ ದೊಡ್ಡದು. ಆ ಲಕ್ಷ್ಯಕ್ಕೆ ಅಲಕ್ಷ್ಯ ಇದು ಧರ್ಮ. ಧರ್ಮ ಅಂದ್ರೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ, ಕೃಷ್ಣ ಗೀತಾದವರು ಹೇಳ್ತಾ ಇದು ಧರ್ಮ. ಧರ್ಮ ಅಂತಂದ್ರೆ ರೋಜ್ಜಿತ ಕೈತವಾಹ ಅತ್ರ ಪರಮಃ. ನಾವು ಶಾರ್ಟ್ಕಟ್ ಹುಡುಕ್ತೀವಿ ಜೀವನದಲ್ಲಿ, ಅದಕ್ಕೆ ತೊಂದರೆಗೊಳಗಾಗ್ತೀವಿ. ಇನ್ಸ್ಟಂಟ್ ಬೇಕು. ಫಾರ್ ರಿಯಲ್ ಸಕ್ಸಸ್ ದೇರ್ ಇಸ್ ನೋ ಶಾರ್ಟ್ಕಟ್. ಧರ್ಮ ಅನ್ನೋದನ್ನ ನಮ್ಮ ಸ್ವಭಾವವನ್ನಾಗಿರಿಸಿಕೊಳ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ದ್ರೌಪದಿ ಧರ್ಮರಾಜಗ ತಮಾಷೆ ಮಾಡ್ತಾಳೆ, ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸ್ತದೆ ಅಂತುಂಟು. ಇದಕ್ಕೆ ಧರ್ಮರಾಜ ಒಬ್ಬ ಅಪವಾದ ಅಂತ ಹೇಳ್ತಾರೆ. ಉಳಿದವ್ರನ್ನೆಲ್ಲರನ್ನೂ ಧರ್ಮ ರಕ್ಷಣೆ ಮಾಡ್ಯದ, ಆದ್ರೆ ಧರ್ಮರಾಜನ್ ಮಾಡಿಲ್ಲ. ಇನ್ನು ಎಲ್ಲ ನಿಯಮಗಳಿಗೆ ಒಂದು ಅಪವಾದ ಅಂತಿದ್ದೇ ಇರ್ತದಲ್ಲ, ಆಲ್ ರೂಲ್ಸ್ ಆರ್ ಎಕ್ಸೆಪ್ಷನ್ಸ್. ಯಾಕಂದ್ರೆ ಜನ್ಮದುದ್ದಕ್ಕೂ ಧರ್ಮ ಧರ್ಮ ಅಂತ ಪಡ್ಕೊಂಡು ಬಂದ ಇವನ್ ಹಣೆ ಬಾರದೊಳಗೆ ಬರೇ ಅಡಿ ವ್ಯಾಡಿ ವ್ಯಾಡಿ ವ್ಯಾಡಿವೆ ತಿರುಗಾಡುದ, ಇದು ಧರ್ಮ ಅಂತ ದ್ರೌಪದಿ ಮೂದಲಿಸಿ ನೋಡಿದಾಗ ಎಷ್ಟು ಚಂದ ಉತ್ತರ ಕೊಡ್ತಾನೆ ಅವ. ಹೇಳ್ತಾನ, ಧರ್ಮ ನನಗ ಸುಖ ಕೊಡ್ತೀಯೋ ದುಃಖ ಕೊಡ್ತೀಯೋ ಇದನ್ನ ನಾನು ನೋಡುದಿಲ್ಲ. ಯಾಕಂದ್ರ ಧಾರ್ಮಿಕನಾಗಿರೋದೇ ನನಗೆ ಸುಖ. ಐ ಡೋಂಟ್ ನೋ ಹೌ ಟು ಲಿವ್ ಅದರ್ವೈಸ್. ಸುಳ್ಳು ಹೇಳುದಿಲ್ಲ ನಾನು, ನಾ ಅಪ್ರಾಮಾಣಿಕ ಅಲ್ಲ ಅನ್ನೋದೊಂದೇನು ದೊಡ್ಡ ಗೌರವ ಅಲ್ಲ ನನ್ನ. ಪ್ರಾಮಾಣಿಕನಾಗಿರೋದು ಸಹಜ ಸ್ವಭಾವ. ಧರ್ಮರಾಜ್ ಯಾಕೆ ಹಿಂಗಿದ್ದಾನ ಅಂದ್ರ ಹಿ ಕೆನಾಟ್ ಬಿ ಅದರ್ವೈಸ್ ಅಷ್ಟೇ. ಈ ಪ್ರಜ್ಞೆ ನಾವು ರೂಢಿಸಿಕೊಂಡ್ರೆ ಜೀವನದೊಳಗೆ ಸುಖಿಯ. ಯಾರು ನೋಡ್ಲಿಕ್ಕತ್ತಿಲ್ಲ ಇದನ್ನ ಮಾಡಿಬಿಡೋಣ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲಿ ದುಃಖಿ ಆಗ್ತದೆ. ಯಾರು ನೋಡ್ಲಿ ನೋಡದೆ ಇರ್ಲಿ ರೆಡ್ ಲೈಟ್ ಅದ, ಯಾವ ಪೊಲೀಸರಿಲ್ಲ ಸುತ್ತಮುತ್ತ, ಬಿಬ್ಬಿ ಬಂದ್ಲಿಕ್ಕತ್ತಿಲ್ಲ ಅದು ರೇಡಾರು ಪಡಿ ಮುಂದೆ ಅಲ್ಲ. ಸಿವಿಕ್ ಸೆನ್ಸ್ ಪೌರ ಪ್ರಜ್ಞೆ ಇರೋ ಮನುಷ್ಯ ನಿಂತ್ಕೋತಾನೆ, ಮಂದಿ ನೋಡ್ಲಿ ನೋಡದೆ ಇರಲಿ, ಯಾರು ನನ್ನ ಗೌರವಿಸ್ಲಿ ಗೌರವಿಸದೇ ಇರಲಿ, ಹೊಗಳಲಿ ಹೊಗಳದೇ ಇರಲಿ, ಹೆಂಗೋ ಹಂಗ ಇರ್ತಾರ ಅಂಥವ್ರು ಇರ್ತಾರ. ನಾನು ನೋಡಿ ಯಾರ್ಯಾರು ಯಾರ್ಯಾರು ಇಲ್ಲ ಅಂದ್ರು ರೆಡ್ ಬಂದಾಗ, ಆಕೆ ಒಪ್ರ ಇಂಡಿಯಾಕ್ ಹೋಗಿದ್ರು ನೀವು ನೋಡಿರ್ಬೇಕು ಶೋದೊಳಗೆ ಹೇಳ, ಇಂಡಿಯಾದೊಳಗೆ ಅವ್ರು ರೆಡ್ ಲೈಟ್ ಆಟದ ಬಣ್ಣದ ದೀಪ ಅಂತ ಕಾಣಿಸ್ತಾವ ನೋಡಿ, ಅಟೆನ್ಷನ್ ಈಗ ಹೋಗ್ತೀನಿ ನೋಡ, ನಾ ರೆಡ್ ಲೈಟ್ನಾಗ ಹೋಗ್ತೀನಿ ನೋಡ ಅಂತ ಹೇಳೋಗ್ತಾರ. ಯಾತಕ್ಕೆ ಇದನ್ನ ಹೇಳ್ತಾ ಇದ್ದ ಧರ್ಮ ಅಂದ್ರೆ ಮತ್ತೆ ನಾನು ಬಾತ್ರೂಮ್ಗೆ ಹೋಗಿರ್ತೀನಿ, ಈ ವ್ಯಕ್ತಿ ಬಾತ್ರೂಮ್ಗೆ ಹೋಗಿ ಹೊರಗೆ ಬಂದ ಅಂದ್ರೆ ಬಾತ್ರೂಮ್ ಸ್ವಚ್ಛ ಇರ್ತದ ಅಂತ ಹೊರಗೆ ಮಾತಾಡ್ಕೋತಿರ್ತಾರೆ. ನಾನು ದೇ ನೋ ಹಿಮ್ ಕ್ಲೀನ್ ಮಾಡಿ ಬರ್ತಾನ ಹೊರಗೆ ಬರೋ ಅಂತ. ಯಾತಕ್ಕೆ 4 ಮಂದಿ ತನ್ನ ಬಗ್ಗೆ ಮಾತಾಡ್ಲಿ ಅಂತಾನು ಆಫೀಸ್ನಾಗ ನೋ ಬಡಿ ಕೇರ್ಸ್. ಅದ್ರ ಸ್ವಭಾವವನ್ನ 4 ಮಂದಿಗೆ ಉಪಕಾರ ಆಗಿದೆ, ಇದು ನನ್ನ ಸ್ವಭಾವ. ಐ ಕೆನಾಟ್ ಬಿ ಅದರ್ವೈಸ್. ಜಗತ್ತಿನೊಳಗೆ ಇದೊಂದು ವಿಷಯ ಹೇಳಿ ನಾನು ಮುಗಿಸ್ತೀನಿ, ನನ್ನ ಸಮಯ ಮುಗಿತಾ ಬಂತು. ಇವತ್ತು ಏನೇನು ನೀವು ಜಗತ್ತಿನೊಳಗೆ ಅವ್ಯವಸ್ಥೆ ಕಾಣ್ತೀರಿ, ಅದಕ್ಕೆ ಎಲ್ಲದಕ್ಕೂ ಪಾಸಿಬಲ್ ರೆಸೊಲ್ಯೂಷನ್ಸ್ ಪರಿಹಾರಗಳು ಮೂರು. ಈ ಮೂರಕ್ಕೆ ಹೊರತಾಗಿಲ್ಲ ಮೊಟ್ಟ ಮೊದಲನೇದ್ದು ಮತ್ತು ನಾವೀಗ ನಂಬಿರೋದು ಕಾನೂನು.
ಅಮೇರಿಕಾದೊಳಗ ಕೆಲವು ಮಟ್ಟಿಗೆ ಅದು ಪ್ರಚಲಿತದೊಳಗದ. ನಾವೆಲ್ಲ ಇಂಡಿಯನ್ರು, ಇಂಡಿಯಾದೊಳಗೆ ಹೆಂಗದ ಅನ್ನೋದನ್ನು ಹೇಳಬೇಕಾಗಿತ್ತು. ಪೊಲೀಸರು ಅಂದು ಕೂಡಲೇ ಪರ್ಯಾಯ ಪದ ನಾವು ಏನೋ ಅನ್ನೋ ಹಂಗೆ ಲಂಚ್ ನೆನಪಿಗೆ ಬಂದ್ಬಿಡ್ತು. ಇದು ಕಾನೂನಿನ ಹಣೆಬರಹ. ಹೊಸ ಕಾನೂನು ನಿರ್ಮಾಣ ಮಾಡಿದ್ರು ಅಂದ್ರೆ ಅವ್ರ ವಕೀಲರು ಅವ್ರು ಲೂಪ್ ಹೋಲ್ಸ್ ತಯಾರು ಮಾಡ್ಕೊಂಡೇ ಕೂತ್ಬಿಟ್ರೆ. ಅವ್ರದ್ದು ಪ್ರೊಫೆಷನ್ನೇ ಅದು. ದೇರ್ ಈಸ್ ಎ ರೂಲ್, ನ್ಯೂ ಲಾ. ನೀವು ವಕೀಲರು ನೋಡಿ ಮಾತಾಡ್ಸಿರಿ, ಹಿಂಗೆ ಬಂದ ಏ ಅದಕ್ಕೆ ಕಾಜಿ ಮಾಡ್ತೀರಿ, ಬರ್ರಿ ಫೈಂಡ್ ಎ ವೇ. ಅದಕ್ಕೆ ಲೂಪ್ ಹೋಲ್ಸ್ ಹಿಡಿಯುವುದೇ ಅವ್ರು ವೃತ್ತಿ ಮಾಡ್ಕೊಂಡ್ಬಿಟ್ಟಾರ. ಹೆಂಗೆ ಕಾನೂನನ್ನು ತಪ್ಪಿಸ್ಬೇಕು? ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಲಂಚ ತಗೊಂಡವರು ಅಡ್ಡಾಡ್ತಿರ್ತಾರೆ ಹಂಗೆ ಜಿಮ್ ಅಂತ ಧಿಮಾಕ್ ಮಾಡ್ಕೋತಾ. ನಿಮ್ಮ ಪಾಪ ಕಂಡಕ್ಟರ್ ಟಿಕೆಟ್ ತಗೊಳ್ಳಾರ್ದ, ಟಿಕೆಟ್ ಕೊಡ್ಲಾರ್ದ ನಾಲ್ಕನೇ ಕಿಸ್ದ ಹಾಕೊಂಡಿರ್ತಾನೆ, ಬಂದು ಅವ್ನು ಹಿಡಿದ ನೌಕರಿಯಿಂದ ತಗೊಂಡು. ದುರದೃಷ್ಟ, ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲ ಕಡೆಗೆ ಇದು ಪ್ರಚಲಿತದೊಳಗಿದ್ರೆ ಮಾತ್ರ ಇದು ಕೆಲಸ. ಆಕಿ ನೋಡ್ರಿ, ಜಯಲಲಿತಾನ ಸೆಕ್ರೆಟರಿ ಅಂತ ಶಶಿಕಲಾ ಅಂತ ಆಕಿನ ಮನೆಗೆ ರೇಡ್ ಮಾಡ್ಯಾರ. ಒಂದು ಬಂಗಾರದ ಅಂಗಡಿಯಾಗ ಸಿಗ್ಲಿಕ್ಕಿಲ್ರಪ್ಪ ಸಾಮಾನ್ಯ, ಅಷ್ಟು ಸಾಮಾನು ಕಳ್ಳು ಮಾತ್ರ. 2,000 ರೂಪಾಯಿದ ನೋಟಿನ ಬಂಡಲ್ ಮನೆ ರಿಲೀಸ್ ಮಾಡಿಸ್ಯಾರ ಮೋದಿಯವರು. ಅದ್ರ ಬಂಡಲ್ ಕೂತ್ಬಿಟ್ಟ, ಅದ್ರ ಮೇಲೆ ಲೈಟ್ ಬಿಟ್ಟ. ATMದೊಳಗೆ 2 ನೋಟ್ ತಕ್ಕೊಳ್ಳಿಕ್ಕೆ ಮೈನ್ ಕಟ್ಟಲಿಕ್ಕೆ ಕ್ಯೂ ನಿಂತಾರೆ. ನಾನು ನಾಚಿಕೆ ಬರ್ಬೇಕು ಮನುಷ್ಯರು ಅಂತ. ಇದನ್ನೇನು ಮಾಡ್ತಾರಲ್ಲ ಇವರಿಗೆ, ಏನ್ರಿ ಕಾನೂನು ತಪ್ಪಿಸ್ಕೊಂಡ್ಬಿಡ್ತಾರೆ. ಬುದ್ಧಿ ಇದ್ರು ಅಂದ್ರೆ, ಬುದ್ಧಿ ಇತ್ತು ಅಂದ್ರೆ ಏನು, ಮನುಷ್ಯನ ಬುದ್ಧಿನೇ ಅಲ್ಲ ಕಾನೂನು ಮಾಡಿದ್ದು. ಅದಕ್ಕಿಂತ ಹೆಚ್ಚಿನ ಬುದ್ಧಿಯನ್ನು ಅಪ್ಲೈ ಮಾಡಿ ಅವ್ರು ಲೂಪ್ ಹೋಲ್ಸ್ ಕಂಡು ಹಿಡಿದ್ರೆ ಮುಗಿದು ಹೋಗ್ತು. ವಿ ಸರ್ವೈವ್ ಲಾ. ಕಾನೂನು ಸ್ವಲ್ಪ ಮಟ್ಟಿಗೆ ಕುರುಡನ ಕೈಯೊಳಗಿನ ಬಡಿಗಿದ್ದಂಗೆ, ಅವ್ ಕಳುವು ಮಾಡ್ಕೊಂಡು ಹೋದ ಮ್ಯಾಲೆ ಯಜಮಾನ್ ಬಂದಂತ ಅವನು ತಲೆ ಹಾಕಿದ್ದಂತ, ಹಂಗ ಕಾನೂನು ಅನ್ನೋದು ಕುರುಡನ ಕೈಯೊಳಗಿನ ಬಡಿಗಿದ್ದಂಗೆ ಅಂತ. ಒಂದು ಕಾನೂನು, 3 ಸೊಲ್ಯೂಷನ್ಸ್ ಅಂತ ಹೇಳಿದ್ವಿ. 2nd ಸೊಲ್ಯೂಷನ್ನು ನಮ್ಮ ಮನೆಯೊಳಗೆ ನನ್ನ ತಂಗಿಗಂಡು ಹೇಳ್ದ, ಇದನ್ನು ಹೇಳಬೇಡ ನೀನು, ಇದು ಕನ್ವಿನ್ಸಿಂಗ್ ಅಲ್ಲೇ ಅಲ್ಲ. ಆದರೆ ಇದು ಮೋಸ್ಟ್ ಕನ್ವಿನ್ಸಿಂಗ್. ಏನದು ಅಂತಂದ್ರೆ ಧರ್ಮ ಪ್ರಜ್ಞೆ. ಅದಕ್ಕೆ ಇದನ್ನು ಹೇಳ್ತಿದ್ದೀನಿ. ಧರ್ಮ ಅಂತ ಬರ್ತದೆ ಮಂಗಳಾಚರಣ ಶ್ಲೋಕದ. ನಾವೆಲ್ಲ ಏನು ಮಾಡ್ಕೋಬೇಕು ಮನಸ್ಸಿನೊಳಗೆ ಅಂದ್ರೆ, ಎಷ್ಟೋ ಮಂದಿಗೆ ಸಂಶಯ ಅದ, ನರಕದನೋ ಇಲ್ಲೋ, ಸ್ವರ್ಗದನೋ ಇಲ್ಲೋ, ಮೋಕ್ಷದನೋ ಇಲ್ಲೋ, ದೇವರಿದ್ದನೋ ಇಲ್ಲೋ. ಕೀಪ್ ದಟ್ ಆಲ್ ಅಸೈಡ್. ನಿಮ್ಮ ಬುದ್ಧಿಯಿಂದ ಅದನ್ನು ನಿರ್ಣಯ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅದು ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಅದು ಇರಲಿ ಅಥವಾ ಇಲ್ಲದೆ ಇರಲಿ, ನಾನು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಜೀವಿತದ ಅವಧಿ ಒಳಗೆ ಹಿಂತಿರುಗಿ ನೋಡಿದಾಗ ನನಗೆ ಪಶ್ಚಾತ್ತಾಪ ಅನಿಸುವಂಗೆ ನಾನು ಬಂತು. ವಿಚಾರ ಮಾಡಿ, ನೀವು ಸಂಪಾದನೆ ಮಾಡಿದ ದುಡ್ಡಿನೊಳಗೆ ಎಷ್ಟೋ ದಾನ ಮಾಡಿದ್ವಿ, ಬಡ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ವಿ, ಬಡ ಜೀವನಕ್ಕೆ ಯಾರಿಗೋ ನೀವು ಅನುಕೂಲ ಮಾಡಿಕೊಟ್ಟಿದ್ವಿ. ಎಷ್ಟೋ ದುಡ್ಡು ನಿಮ್ಮ ಸ್ವಂತಕ್ಕೆ ಸಂತೋಷಕ್ಕನ್ನೂ ನೀವು ಖರ್ಚು ಮಾಡಿ ಹಿಂತಿರುಗಿ ನೋಡಿದಾಗ ಯಾವುದು ನಿಮ್ಗೆ ಹೆಚ್ಚು ಸಂತೋಷ? ಯಾರಿಗೋ ಒಂದು ಜೀವನಕ್ಕೆ ಬಂದ ನಾನು ಯಾವುದೋ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಿ, ಯಾರಿಗೋ ಕಷ್ಟದೊಳಗಿರೋರಿಗೆ 4 ಸಹಾನುಭೂತಿಯ ಮಾತುಗಳನ್ನು ಹೇಳಿ ಅವ್ರ ಮನಸ್ಸಿಗೆ ಸಮಾಧಾನ ಕೊಟ್ಟೆ, ಇವು ನಿಮ್ಗೆ ಸಂತೋಷ ಕೊಡ್ತಾವೋ? ವರ್ಲ್ಡ್ ಟೂರಿಗೆ ಹೋಗಿ ಬಂದೆ, ಕ್ರೂಸ್ ಹೋಗಿ ಬಂದೆ, ಅಲ್ಲದಲ್ಲ ಅದು ಕಸಿನೋ ಜೂಜು ಏನು ಹಣೆ ಬರ ಅಂತ. ನಾನು ಜನ್ಮಾವಧಿ ಘಳಿಸಿರ್ತಾರ ಅಲ್ಲಿ ರಿಟೈರ್ಡ್ ಮಂದಿನ ಭಾಳ ಅಂತ ನನಗೆ ಆಶ್ಚರ್ಯ. ಅಂದ್ರೆ ಅವ್ರು ಏನ್ ಮಾಡ್ಬೇಕು? ದೇ ಡೋಂಟ್ ನೋ ವಾಟ್ ಟು ಡೂ ವಿತ್ ದಟ್ ಮನಿ. ಹಾಕುದು ತಿರುಗಿಸುದು ಗರ ಗರ ಗರ. ವಾಟ್ ಎ ವೇ ಟು ಸ್ಪೆಂಡ್ ಟೈಮ್, ವ್ಯಾಲ್ಯೂಯಬಲ್ ಲೈಫ್. ಯಾರಿಗಾರಿ ಹೋಗಿ ಏನಾದ್ರೆ ಕಲಿಸ್ರಿ, ವಿದ್ಯಾದಾನ ಮಾಡಿ. ಹಿಂಗ ಮನುಷ್ಯ ಹಣ ಹಾಳು ಮಾಡ್ಕೋತಾರೆ. ಹಿಂತಿರುಗಿ ನೋಡಿದಾಗ ನಮ್ಗೆ ಹೆಮ್ಮೆ ಅನಿಸಿರ್ಬೇಕು. ಆತಪ್ಪ ಕೈಕಾಲೆಲ್ಲ ಬುದ್ಧ ಹೋಗ್ಯಾವ, ಇನ್ನೇನು ಅಡ್ಡಾಡಂಗಿಲ್ಲ, ಏನು ಮಾಡಂಗಿಲ್ಲ, ಇಷ್ಟು ದಿವಸ ಇಷ್ಟು ದಶಕಗಳ ಕಾಲ ಬದುಕಿನಿ, ಏನೇನು ಮಾಡಿ. ನಾನು ಹಿಂತಿರುಗಿ ನೋಡಿದಾಗ ಹೆಮ್ಮೆ ಅನಿಸ್ಬೇಕು. ದೇವಹಿತಂ ಯದಾಯುಹು ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾಹ. ಅದ್ರ ಬಹಳ ಅರ್ಥಪೂರ್ಣ ಅದು. ಅವ್ರೇನು ಹೇಳ್ತಾರೆ ಗೊತ್ತದೇನಲ್ಲಿ, ದೇವಹಿತಂ ಯದಾಯುಹು. ದೇವತೆಗಳು ಅನ್ಬೇಕಂತ ಇವಾಗ ಆಯುಷ್ಯ ಕೊಟ್ಟದ್ದು ಸಾಕು. ದೇವತೆಗಳ ಹಿತ ಮಾಡ್ಕೋಬೇಕಂತ ಈ ವ್ಯಕ್ತಿ ನೋಡಿ ಅರ್ಥಕ. ಇಂಥ ಮನುಷ್ಯನಿಗೆ ಭೂಮಿ ಮೇಲೆ 1 ಆಯುಷ್ಯ ಕೊಟ್ಟಿದ್ದು ದೇವಹಿತಂ, ದೇವತೆಗಳು ಸಂತೋಷ ಪಡುವಂತಹ ಆಯುಷ್ಯವನ್ನು ಬದುಕು.
ಅದಕ್ಕೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಅನ್ಯಾಯ ಮಾಡುವುದ, ಮೋಸ ಮಾಡುವುದ, ಮತ್ತೊಬ್ಬರಿಗೆ ತೊಂದರೆ ಕೊಡುವ ಮುಂದೆ ಇಷ್ಟೇ ಕೇಳ್ಕೊಳ್ಬೇಕು. ಇದು ಧರ್ಮನೋ ಅಧರ್ಮ? ಇದನ್ನು ಯಾರೇ ನೋಡ್ಲಿಕ್ಕತ್ತಾರೋ ಇಲ್ಲೋ, ಇದರಿಂದ ನನಗೆ ಗೌರವ ಆಗ್ತದೋ ಇಲ್ಲೋ, ಇದನ್ನು ಮಂದಿ ನಿಂದ ಮಾಡ್ತಾರೋ ಅಥವಾ ಹೊಗಳ್ತಾರೋ, ಯಾವುದೂ ಅಲ್ಲ. ಸೆನ್ಸ್ ಆಫ್ ರೈಚಸ್ನೆಸ್ ಒಳಗೆ ಸಾಕ್ಷಿ ಇತ್ತು ದೇವರು ಕೊಟ್ಟ ನಮ್ಗೆಲ್ಲರಿಗೂ, ಅದು ಹೇಳ್ತಿತ್ತು ಇದು ತಪ್ಪು ಅಂತ. ಇಫ್ ವಿ ಲಿಸನ್ ಟು ಇನ್ನರ್ ವಾಯ್ಸ್ ವಿ ಸೇವ್ ಅವರ್ಸೆಲ್ವ್ಸ್ ರಿಗಾರ್ಡ್ಲೆಸ್ ಆಫ್ ದ ಔಟ್ಕಮ್. ಬೇಕಾದಾರಿ ಇದು ಧರ್ಮ, ನನ್ನ ಇನ್ನರ್ ವಾಯ್ಸ್ ಇದನ್ನ ಅನುಸರಿಸು ಅಂತ ಹೇಳ್ತದೆ, ನಾ ಹಿಂಗೆ ಇರ್ತೀನಿ ಅಂತ ಯಾವ ಬದುಕ್ತಾನ ಅವಾಗ ಹಿಂತಿರುಗಿ ನೋಡಿದಾಗ ಜೀವನದ ಬಗ್ಗೆ ದುಃಖ ಪಡೋ, ಪಶ್ಚಾತ್ತಾಪ ಪಡೋ. ಅಂತಹ ಜೀವನಗಳನ್ನು ನೋಡೀನಿ, ಇಂಥವನ್ನು ನೋಡೀನಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಅವು ಮೂರು ಪರಿಹಾರ ಅಂತ ಹೇಳಿದ್ನಲ್ಲ, ಕಾನೂನು, ಎರಡನೇದು ಧರ್ಮ ಪ್ರಜ್ಞೆ. ಈ ಧರ್ಮ ಪ್ರಜ್ಞೆ ಅನ್ನೋದೇನದ ಅದನ್ನ ಒತ್ತಿ ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ. ಭಾಗವತದಲ್ಲಿ ಹೇಳದೇ ಇರೋದು ಒಂದು ವಿಷಯ ಹೇಳ್ತಾ ಇದ್ದೆ. ಮೂರನೇದ್ದು, ಕೆಲವರು ನಾಸ್ತಿಕರಿದ್ದಾರೆ ಆದ್ರೆ ಅವರು ಧರ್ಮ ಪ್ರಜ್ಞೆ ಬಹಳ ಗಾಢವಾಗಿದೆ. ಯಾರ ಹೆಸರು ಹೇಳಬಾರದು ನಾನು, ಆದರೂ ನಿಮ್ಗೆ ಇದು ಕಲ್ಪಿತ ಅಲ್ಲ ಅನ್ನೋದಕ್ಕೆ ಒಂದೆರಡು ಹೆಸರುಗಳು ಹೇಳ್ತಾ ಇದ್ದೀನಿ. ಬೆಂಗಳೂರೊಳಗೆ ನರಸಿಂಹಯ್ಯ ಅಂತ ನ್ಯಾಷನಲ್ ಕಾಲೇಜಿಗೆ ಕುಲಪತಿ ಇದ್ರು. ಆ ಮನುಷ್ಯ ನಾಸ್ತಿಕ, ಆದರೆ ಎಂಥ ನಾಸ್ತಿಕ ಅವರು, ನಾವು ಧಾರ್ಮಿಕರು ಹೆಮ್ಮೆ ಪಡಬಹುದಾದಂಥ ನಾಸ್ತಿಕ. ಜೀವನದೊಳಗೆ ಕೆಲವರು ಎಲ್ಲರೂ ದೇವರನ್ನ ಒಪ್ಪಬೇಕು ಅಂತಿಲ್ಲ, ಆದರೆ ಪ್ರಾಮಾಣಿಕವಾಗಿ ಯಾರು ಬದುಕೇ ಅಲ್ಲ ನನ್ನ ದೃಷ್ಟಿಯೊಳಗೆ ಅವರು ಧಾರ್ಮಿಕರು. ಅದಕ್ಕೆ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಿವಿಕ್ ಸೆನ್ಸ್, ಸ್ಟ್ರಾಂಗ್ ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗ್. ಧರ್ಮ ಸಲುವಾಗಿಲ್ಲ, ದೇವರ ಸಲುವಾಗಿಲ್ಲ, ಪಾಪ ಪುಣ್ಯ ಸಲುವಾಗಿಲ್ಲ. ಎದಕ್ಕೆ ಇದು ಅಂದ್ರೆ, ದಿಸ್ ಈಸ್ ಹೌ ಐ ಲಿವ್, ಐ ಡು ನಾಟ್ ನೋ ಹೌ ಎಲ್ಸ್ ಟು ಲಿವ್, ನನಗಿದೆ ಬದುಕು ದಾರಿ ಅನ್ನಿಸ್ತದೆ. ಅದಕ್ಕೆ ನೀವು ಏನಾರೇ ಕರ್ಕೊಡ್ರಿ, ಸಿವಿಕ್ ಸೆನ್ಸ್ ಅಂದ್ರೆ ಧರ್ಮ ಅಲ್ಲ ಅಂತ ಹೇಳಿದ್ರು ನೀವು ಮಾಡ್ತಿರೋ ಧರ್ಮನೇ ನಮ್ಮ ದೃಷ್ಟಿಯೊಳಗೆ. ಯಾಕಂದ್ರೆ ಭಾಗವತರೊಳಗೆ ಧರ್ಮದ ಲಕ್ಷಣಗಳು ಅಂತ ಇವ್ರು ಕೊಟ್ಟಾರೆ. ಪ್ರಾಮಾಣಿಕತೆ ಅನ್ನೋದೇನದ ಬಹಳ ದೊಡ್ಡ ಲಕ್ಷಣ. ಮೂರು, ಒಂದು ಕಾನೂನು, ಒಂದು ಸಿವಿಕ್ ಸೆನ್ಸು, ಒಂದು ಧರ್ಮ ಪ್ರಜ್ಞೆ. ಕೆಲವು ವರ್ಕ್ ಆಗ್ತದೆ. ವಿ ಡೋಂಟ್ ನೀಡ್ ಟು ಡಿಬೇಟ್ ವಿಚ್ ಒನ್ ಇಸ್ ರೈಟ್ ಔಟ್ ಆಫ್ ಥ್ರೀ. ಕೆಲವರಿಗೆ ಸಿವಿಕ್ ಸೆನ್ಸ್ ಸಾಕು, ಕೆಲವರಿಗೆ ಕಾನೂನು ಕೂಡ ಸಾಲದು, ಧರ್ಮ ಪ್ರಜ್ಞೆ. ಆದ್ದರಿಂದ ಈ ಮೂರನ್ನು ನಾವು ಸಮಾಜದೊಳಗೆ ಬೆಳೆಸಬೇಕು. ಸಮಾಜದ ಸ್ವಾಸ್ಥ್ಯಕ್ಕೆ ಈ ಮೂರು ಕೂಡ ಅಗತ್ಯ ಅಂತಕ್ಕಂಥ ಸಂದೇಶದೊಡನೆ ಇವತ್ತಿನ ಈ ಅಲ್ಪ ಸೇವೆಯನ್ನು ಮಧ್ವಾಂತರ್ಗತ ಶ್ರೀಕೃಷ್ಣ ನಡೆದವರುಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾಳಿನ ದಿವಸ ಎಷ್ಟೊತ್ತಿಗೆ ಸುರೇಶ್ ಅವರು ಹೇಳ್ಬಿಡಿ. ನಮ್ಮ ಮನೆಯಲ್ಲಿ ಎಲ್ಲ ಬಂದ್ರೆ ಇನ್ವೈಟ್ ಮಾಡಿ, ಪರ್ಸನಲ್ ಇನ್ವೈಟ್ ಮಾಡಿ.